അസ്സലാമു അലൈക്കും വറഹ്മത്തുള്ളാഹി വബറകാതുഹു. ബിസ്മില്ലാഹിർ റഹ്മാനിർ റഹീം. അൽഹംദുലില്ലാഹി റബ്ബിൽ ആലമീൻ. വസ്സലാത്തു വസ്സലാമു അലാ അഷ്റഫിൽ മുർസലീൻ വഅലാ ആലിഹി വസഹ്ബിഹി വസാഇരി ഇബാദില്ലാഹിൽ ഫായിസീൻ. അമ്മാ ബഅദ്. റബ്ബി ഷ്റഹ് ലീ സദ്രി വയസ്സിർ ലീ അംരി വഹ്ലുൽ ഉഖ്ദതം മിൻ ലിസാനി യഫ്ഖഹു ഖൗലി. يا ربي بالمصطفى بلغ مقاصدنا واغفر لنا ما مضى يا واسع الكرم مولاي صل وسلم دائما ابدا على حبيبك خير للخلق كلهم. അത്യന്ത ഗൗരവാന്വിതരാദ സയ്യിദ് സാബ്, ഈ ഊരിനല്ലി ഇന്തഹുദൊന്നു ദൊഡ്ഡ വിദ്യാസംസ്ഥയ്ക്ക് സ്ഫൂർത്തിയാദ മൽഹർ അക്കാഡമിയ ചെയർമാൻ സയ്യിദ് ഷഹീർ അൽ ബുഖാരി തങ്ങൾ ആ സംസ്ഥയ വിദ്യാർത്ഥിയാകി ബളിക്ക ആ സംസ്ഥയ ഒന്ന് പുട്ട മരിയെന്നു ഈ ഊരിനെല്ലി ബെളസിലേക്ക് ആഹോരാത്രി ദുടിയുത്തിരുവ നന്ന ആത്മീയ മിത്ര മൗലാന സിദ്ദീഖ് സഖാഫി ഹസ്രത്രവരെ ബള്ളാരി ജില്ലയ ബഹള ദൊഡ്ഡ സുന്നി ചൈതന്യവാകിരുവ അൽഹാജ് നവാസ് സാഹേബ് ബള്ളാരിയവരെ, മൽഹർ വിദ്യാസംസ്ഥയ വ്യവസ്ഥാപകരു കുറുഞ്ചി വെങ്കട്ടരമണ ഗൗഡ, കാനൂനു മഹാവിദ്യാലയദ കാനൂനു വിദ്യാർത്ഥികളും ആകിരുവ ജനാബ് ഹസൻ ഇബ്രാഹിം കുഞ്ഞിയവരെ, ഈ വേദിക്കയിലിരുവ എല്ലാ ഗൗരവാന്വിത അതിഥി അഭ്യാഗതരെ, മഹബൂബെ മിഗനൂർ മത്തിത്ര നന്ന അത്യന്ത ആപ്തരാദ ഗളിയരെ, പ്രീതിയ വിദ്യാർത്ഥികളു വിദ്യാർത്ഥിനിയരു സഹോദരിയരു അമ്മന്തിരു എല്ലാ ബന്ധുബഴകദവരെ, ബള്ളാരി ജില്ലയ ಈ ಒಂದು ಪುಟ್ಟ ಪ್ರದೇಶದಲ್ಲಿ ಇವತ್ತು ನಾವು ಬರುವಾಗ ಇಲ್ಲಿ ಏನೋ ಹಬ್ಬ ಇದೆಯೋ ಅಂತ ಹೇಳಿ ನಮಗೆ ಅನಿಸ್ತು. ನಮ್ಮಲ್ಲಿ ಹಬ್ಬ ಇದ್ದರೆ, ಈದ್ ಉಲ್ ಫಿತರ್, ಈದ್ ಉಲ್ ಅಜ್ಹಾ ಹಬ್ಬ ಇದ್ದರೆ, ಬಕ್ರೀದ್ ಹಬ್ಬ ಇದ್ದರೆ, ಈ ರೀತಿ ಜನ ಬಹಳ ಒಟ್ಟಿಗೆ ಸೇರ್ತಾರೆ, ಆಮೇಲೆ ಜಾಥಾ ಮಾಡ್ತಾರೆ, ರ್ಯಾಲಿ ಮಾಡ್ತಾರೆ, ಬಹಳ ಖುಷಿ ಪಡ್ತಾರೆ. ಆ ರೀತಿಯ ಒಂದು ಸಂಭ್ರಮ ಇವತ್ತು ನಮ್ಗೆ ಈ ಹಳ್ಳಿಯಲ್ಲಿ ಕಾಣೋದಕ್ಕೆ ಸಾಧ್ಯ ಆಯ್ತು. ಕಾರ್ಯಕ್ರಮ ಏನು ಅಂತ ಹೇಳಿದ್ರೆ, ನಮ್ಮ ಹಳ್ಳಿಯಲ್ಲಿ ಒಂದು ಪುಟ್ಟ ಶಾಲೆಯನ್ನ, ಒಂದು ವಿದ್ಯಾಸಂಸ್ಥೆಯನ್ನ ನಾವು ಆರಂಭ ಮಾಡ್ತಾ ಇದ್ದೇವೆ, ಮತ್ತು ಆ ಸಂಸ್ಥೆಗೆ ಪ್ರಚೋದನೆಯಾದಂತಹ ಒಬ್ಬರು ದೊಡ್ಡ ಮಹಾತ್ಮರ ಉರೂಸನ್ನ ನಾವು ನಡೆಸ್ತಾ ಇದ್ದೇವೆ. ಅಲ್ಹಮ್ದುಲಿಲ್ಲಾಹ್. ಅಲ್ಹಮ್ದುಲಿಲ್ಲಾ, ನಾವು ಬಹಳ ನಿರೀಕ್ಷೆಯಿಂದ ಕಾಯುತ್ತಿರುವ ಅಸ್ಸೈಯದ್ ಮೊಹಮ್ಮದ್ ಅಬ್ದುಲ್ ರಹಮಾನ್ ಶಹೀರ್ ಅಲ್ ಬುಖಾರಿ ತಂಗಳವರು, ತವ್ವಲಲ್ಲಾಹು ಉಮ್ರಹುಮ ಸಿಹ್ಹತಿ ವಲ್ ಆಫಿಯ ವಮಾ ತೌಫೀಕ್ ಲಿ ಖಿದ್ಮತಿ ದೀನಿಹಿಲ್ ಇಸ್ಲಾಂ, ಅವರು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್, ಲಾ ಇಲಾಹ ಇಲ್ಲಲ್ಲಾಹು ವಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್ ವಲಿಲ್ಲಾಹಿಲ್ ಹಮ್ದ್. ಎಲ್ಲರೂ ಮೌನವಾಗಿ ಕುಳಿತುಕೊಳ್ಬೇಕು. ನಾನು ನಿಮ್ಮದೇ ಒಂದು ಅರ್ಧ ಗಂಟೆ ಮಾತಾಡ್ತೀನಿ, ಹೆಚ್ಚಾಗ್ತದಾ? ಒಂದು ಅರ್ಧ ಗಂಟೆ ಮಾತಾಡ್ಬೋದಾ?
ಹೆಚ್ಚಾಗುತ್ತಾ? ಇಲ್ಲ. ಒಂದು ಅರ್ಧ ಗಂಟೆ ಮಾತನಾಡಿದ ನಂತರ ನಮ್ಮ ಸಯ್ಯದ್ ಸಾಬ್ ಅವರು ನಿಮ್ ಜೊತೆ ಸ್ವಲ್ಪ ಮಾತಾಡ್ತಾರೆ, ದುಆ ಮಾಡ್ತಾರೆ. ಅವರ ಮಾತಿಗಿಂತ ಅವರ ದುಆ ಬಹಳ ಮುಖ್ಯ. ಅವರ ಪರಿಚಯ ನಿಮ್ಗಿದೆಯಾ? ಇಲ್ಲ. ನಾನು ಹೇಳ್ತೀನಿ, ಸಯ್ಯದ್ ಶಬೀರ್ ಖಾದಿರಿ ಮತ್ತು ಸಯ್ಯದ್ ಅಬುಲ್ ಹಸನ್ ಖಾದಿರಿ ಈ ಊರಿನ ಇಬ್ಬರು ದೊಡ್ಡ ನಾಯಕರು. ಗೌರವಾನ್ವಿತ ಸಯ್ಯದ್ ಸಾಬ್ ಅವರನ್ನ ಹೂಗುಚ್ಛ ಹೂ ಹಾರ ಹಾಕಿ ಸ್ವಾಗತ ಮಾಡ್ತಾರೆ. ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್ ವಲಿಲ್ಲಾಹಿಲ್ ಹಮ್ದ್. ಇವರು ಯಾರು ಅಂತ ಹೇಳಿ ನಾನು ಹೇಳ್ತೇನೆ. ನಮ್ಮ ರಾಜ್ಯ ಯಾವುದು? ನಮ್ಮ ರಾಜ್ಯ ಯಾವುದು? ಕರ್ನಾಟಕ ಅಲ್ವಾ? ನಂದು ಕೂಡ ಕರ್ನಾಟಕನೇ. ಕರ್ನಾಟಕ ರಾಜ್ಯದ ಮಂಗಳೂರು. ಮಂಗಳೂರಿಗೆ ಹೋಗಿದ್ದೀರಾ? ನಮ್ಮ ನವಾಜ್ ಸಾಬ್ರಿಗೆಲ್ಲ ಚೆನ್ನಾಗಿ ಗೊತ್ತು. ಮಂಗಳೂರಿನಿಂದ ಸ್ವಲ್ಪ ಮುಂದಕ್ಕೆ ಹೋದ್ರೆ ಕೇರಳ ಸಿಗ್ತದೆ. ನನ್ನ ಮನೆಯಿಂದ ಒಂದು 5 ಕಿಲೋಮೀಟರ್ ಮುಂದಕ್ಕೆ ಹೋದ್ರೆ ಕೇರಳ ರಾಜ್ಯ ಸಿಗುತ್ತೆ. ಬಹಳ ಚಂದದ ರಾಜ್ಯ ಕೇರಳ. ಕೇರಳ ಅಂತ ಹೇಳಿದ್ರೆ ಖೈರುಲ್ಲಾ. ಆ ಊರಿಗೆ ಅರಬಿಗಳು ಬಂದರು. ಅರಬಿಗಳು ಬಂದು ನೋಡಬೇಕಾದ್ರೆ ಅರಬಿಗಳ ನಾಡು ಹೇಗಿದೆ? ಮರುಭೂಮಿ, ಏನಿಲ್ಲ. ಇಲ್ಲಿ ಬಂದು ನೋಡಬೇಕಾದ್ರೆ ತುಂಬಾ ಹಸಿರು, ಗಿಡ ಮರ ಬಳ್ಳಿ ಹಣ್ಣು ಹಂಪಲು ಏನೆಲ್ಲ ಇದೆ. ಇದನ್ನ ನೋಡಿ ಮಾಶಾ ಅಲ್ಲಾಹ್ ಖೈರುಲ್ಲಾ ಅಂತ ಹೇಳಿದ್ರು. ಅಲ್ಲಾಹನ ಖೈರ್, ಆ ಖೈರುಲ್ಲಾ 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 ಕೇರಳ ಆಗಿ ಕೇರಳ. ಗೊತ್ತಾ, ಇಸ್ಲಾಂ ಭಾರತಕ್ಕೆ ಫಸ್ಟ್ಗೆ ಬಂದಿರೋದು ಎಲ್ಲಿ ಗೊತ್ತಾ? ಕೇರಳದಲ್ಲಿ. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಹಯಾತಿನಲ್ಲಿರುವಾಗ ಒಂದು ದೊಡ್ಡ ಮೂಜಿಸತ್ ನಿಮ್ಗೆ ನೆನಪಿರ್ಬೇಕು ಗೊತ್ತಾ? ಈ ಚಂದ್ರನನ್ನು ಅಲ್ಲಿ ಜನ ಇದ್ರಲ್ಲ ಅಬೂಜಹಲ್ ಅಂತ ಜನ, ಅವರು ಹೇಳಿದ್ರು, ಏನ್ ಪ್ರವಾದಿ ನೀವು, ನೀವು ಅಲ್ಲಾಹನ ಪ್ರವಾದಿ ಆಗಿದ್ರೆ ಏನಾದ್ರೂ ಅದ್ಭುತ ಮಾಡಿ ತೋರಿಸ್ರಿ ಅಂದ್ರು. ಆಗಯ ಪ್ರವಾದಿ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ರು, ನಾನು ಚಂದ್ರನನ್ನು ಸೀಳಿ ತೋರಿಸಲ್ಲ, ಎರಡು ಮಾಡಿ ಡಿವೈಡ್ ಮಾಡಿ ತೋರಿಸಲ್ಲ ಅಂತ ಕೇಳಿದ್ರು. ಸರಿ ತೋರಿಸಿ ಅಂದ್ರು. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ, ಹುಜೂರ್ ಹೆಸರು ಕೇಳುವಾಗ ಹೇಳಲ್ವಾ? ಹೇಳ್ತೀರಾ? ನಮ್ ಕಡೆಲ್ಲ ಜೋರಾಗಿ ಹೇಳ್ತಾರೆ, ದರೂದ್ ಹೇಳ್ತಾರೆ, ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಎಷ್ಟು ಜೋರಾಗಿ ಕೇಳಬೇಕು ಅಂತ ಹೇಳಿದ್ರೆ ಆಕಾಶದಲ್ಲಿರುವ ಮಲಕಗಳೆಲ್ಲ ನಿಮ್ಮ ದರೂದನ ಸೌಂಡ್ ಕೇಳೋದಕ್ಕೆ ಬೇಕಾಗಿ ಅವರಿಗೆ ಸಂಗೀತದ ಇಂಪು, ಸಂಗೀತ ಕೇಳಿದಂಗೆ ಆಗುತ್ತೆ. ಅದಕ್ಕೆ ಅವರು ಬರ್ತಾರೆ ಇಲ್ಲಿಗೆ ಭೂಮಿ ಮೇಲೆ. ಸಯ್ಯಿದುನ ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಚಂದ್ರನನ್ನು ಹೀಗೆ ಮಾಡಿದ್ರು ಕೈಯಲ್ಲಿ ನಿಂತಲ್ಲೇ. ಅಲ್ಲಿ ಏನಿಲ್ಲ, ಯಾವುದೇ ಮೆಷಿನ್ಗಳಿಲ್ಲ. ಈಗ ನೋಡಿ ನಮ್ಮ ಜನ, ಭಾರತದಿಂದ ದೊಡ್ಡ ಒಂದು ನೌಕೆ ಹೋಗ್ತಾ ಇದೆ. ಯಾವುದಾದ್ರೆ ಏನ ಹೆಸರು? ಏನ ಹೆಸರು? ಚಂದ್ರಯಾನ ಸೆಕೆಂಡ್ ರಾಕೆಟ್ ಹೋಗ್ತಾ ಇದೆ, ದೊಡ್ಡ ಕ್ಷಿಪಣಿ ಎಲ್ಲ ಹೋಗ್ತಾ ಇದೆ ಮೇಲೆ ಮೇಲೆ. ಅವತ್ತೇನಿಲ್ಲ, ಖಾಲಿ ಕೈ ಬೆರಳಲ್ಲಿ ಹೀಗೆ ಈಗ ಮಾಡಿದ್ರು. ತಕ್ಷಣ ಚಂದ್ರ ಎರಡು ಡಿವೈಡ್ ಆಗಿ ಒಂದು ಆ ಕಡೆಗೆ ಹೋಗ್ತದೆ, ಇನ್ನೊಂದು ಈ ಕಡೆಗೆ ಬರ್ತದೆ. ಆಗ ಈ ಅರೇಬಿಯಾದಿಂದ ಭಾರತಕ್ಕೆ ಮೊದಲೇ ಬಹಳ ಸಂಪರ್ಕ. ಯಾಕೆಂತ ಹೇಳಿದ್ರೆ ನಮ್ಮ ಭಾರತ ಬಹಳ ಚಂದದ ಊರು ನೋಡಿ. ಸರ್ವೆ ಏನೋ ಸಾರೆ ಜಹಾನ್ ಸೆ ಅಚ್ಚಾ ಏ ಹಿಂದೂ ಸಿತಾನ್ ಹಮಾರಾ ಹಮ್ ಬುಲ್ ಬುಲೇ ಇಸ್ಕಿ ಏ ಗುಲ್ ಸಿತಾನ್ ಹಮಾರಾ ಕೇಳಿದ್ದೀರಾ? ಯಾರು ಹೇಳಿರೋದು? ಅಲ್ಲಾಮ ಇಕ್ಬಾಲ್. ಅಲ್ಲಾಮ ಇಕ್ಬಾಲ್ ಹೇಳಿದ್ರು, ಸಾರೆ ಜಹಾನ್ ಸೆ ಅಚ್ಚಾ ಏ ಹಿಂದೂಸ್ತಾನ್ ಹಮಾರಾ. ಬಹಳ ಸುಂದರವಾದ ಬಹಳ ಚಂದದ ಊರು. ಇಡೀ ಜಗತ್ತಿನಲ್ಲಿ ಭಾರತದಷ್ಟು ಸುಂದರವಾದ ನಾಡು ಯಾವುದೂ ಇಲ್ಲ. ಅಂತಹ ಭಾರತಕ್ಕೆ ಇಲ್ಲಿ ಸಿಗ್ತಕ್ಕಂತಹ ಒಳ್ಳೆ ಒಳ್ಳೆ ಹಣ್ಣು ಹಂಪಲು ಮಸಾಲೆಗಳು ಪೆಪ್ಪರು ಆಮೇಲೆ ಗೋಡಂಬಿ ಬಾದಾಮಿ ಇವತ್ತು ಕೂಡ ನೀವು ನೋಡಿ ಗಲ್ಫಿಗೆ ಹೋದರೆ ಸೌದಿಗೆ ಹೋದರೆ ಮಕ್ಕಾ ಮದೀನಾ ಅಥವಾ ಹಜ್ ಉಮ್ರಕ್ಕೆಲ್ಲ ಹೋದರೆ ಅಲ್ಲಿ ಪರ್ಚೇಸ್ ಮಾಡಲಿಕ್ಕೆ ನೀವು ಹೋಗಿ ಏನಾದರೂ ಖರೀದಿ ಮಾಡೋಕ್ಕೆ ಹೋಗಿ ಏನಾದ್ರೊಂದು ಐಟಮ್ ಒಂದು ಒಂದು ಬಟ್ಟೆ ಅಂದ್ಕೊಳ್ಳಿ ಒಂದು ಡ್ರೆಸ್ಸು ಬೆಲೆ ಹೇಳ್ತಾರೆ. ನೀವು ಕೇಳಿದ್ರೆ ಅಬ್ಬೋ ಇಷ್ಟು ಬೆಲೆ ಅಂತ ಕೇಳ್ತಾರೆ. ಆಗ ಅವ್ರು ಏನು ಹೇಳ್ತಾರೆ ಗೊತ್ತಾ? ಇದು ಮೇಡ್ ಇನ್ ಇಂಡಿಯಾ ಅಂತಾರೆ. ನಮಗೆ ಬೇಡ ಇಂಡಿಯದ್ದು.
ಅಲ್ಲಿ ಅತ್ಯಂತ ಹೆಚ್ಚು ಬೆಲೆ ಇರುವುದೇ ಜಪಾನ್ ಮತ್ತು ಭಾರತ. ಭಾರತ ಅಂತ ಹೇಳುವಂಥದ್ದು ಜಗತ್ತಿನಲ್ಲೇ ಬಹಳ ಶ್ರೇಷ್ಠವಾದಂತಹ ದೇಶ. ಹಾಗಾಗಿ ಅವತ್ತೇ ಜನ ಅರಬಿಗಳಿಗೆ ವ್ಯಾಪಾರಕ್ಕೆ ಬರ್ತಾ ಇದ್ರು. ಹಾಗೆ ಬಂದವರು ಇಲ್ಲಿ ಕೇರಳದಲ್ಲಿ ಹೆಚ್ಚಾಗಿ ಅವರು ಕಡಲು ಸಿಗುವುದು ಎಲ್ಲಿ? ಅವತ್ತು ಈಗಿನ ಹಾಗೆ ಫ್ಲೈಟ್ಗಳಿಲ್ಲ, ಹೆಲಿಕಾಪ್ಟರ್ಗಳು, ಏರೋಪ್ಲೇನ್ಗಳಿಲ್ಲ, ಮತ್ತೆ ಕಡಲಲ್ಲಿ ಬರಬೇಕು ಹಡಗು ದೋಣಿ ಮೂಲಕ. ಹಾಗೆ ಬಂದು ಇಳಿಯುವುದು ಎಲ್ಲಿ? ಎಲ್ಲಿ ಕಡಲ ಕಿನಾರೆ ಸಿಗ್ತದೆ ಅಲ್ಲಿ. ಹೆಚ್ಚಾಗಿ ಕೇರಳಕ್ಕೆ ಬರ್ತಾ ಇದ್ರು. ಕೇರಳ ಯಾಕೆಂದ್ರೆ ಎಂಡ್ ಪಾಯಿಂಟ್, ನಂತರ ಅವರಿಗೆ ಭೂಮಿ ಸಿಗಲ್ಲ, ನೆಲ ಸಿಗಲ್ಲ. ಹಾಗೆ ಅಲ್ಲಿ ಚೇರಮಾನ್ ಪೆರುಮಾಳ್ ಅಂತೇಳಿ ಒಬ್ಬ ಹಿಂದೂ ರಾಜ ಇದ್ದ. ಈ ರಾಜನ ಜೊತೆ ಇವರು ವ್ಯಾಪಾರ ವಹಿವಾಟುಗಳಿಗಾಗಿ ಬರುವಾಗ, ಮತ್ತೇನು ವಿಶೇಷ ನಿಮ್ಮ ಅರೇಬಿಯಾದ ಏನಾದ್ರೂ ವಿಶೇಷ ಇದೆಯಾ ಅಂತೇಳಿ ಮಾತನಾಡುವಾಗ ಕೇಳ್ತಾರಲ್ಲ, ನಾವು ನವಾಜ್ ಸಾಹಬರು ಮಂಗಳೂರಿಗೆ ಬಂದ್ರೆ ಕೇಳ್ತೇವೆ ಮತ್ತೇನು ವಿಶೇಷ, ಬಳ್ಳಾರಿ ಹೇಗಿದೆ, ಗಣಿಗಳೆಲ್ಲ ಹೇಗೆ ನಡೀತಾ ಇದೆ ಅಂತೆಲ್ಲ ಕೇಳ್ತೀವಿ. ಹಾಗೆ ಅವ್ರು ಕೇಳ್ತಾರೆ ಹೇಗಿದೆ ನಿಮ್ಮ ಅರೇಬಿಯಾದಲ್ಲಿ ಅಂತೇಳಿ. ಹಾಗೆ ಬಂದ ವ್ಯಾಪಾರಿ ಹೇಳಿದ್ರು, ಏನು ಹೇಳೋದು, ಅಲ್ಲಿಗೆ ಒಂದು ಹೊಸ ಒಬ್ರು ಬಂದಿದ್ದಾರೆ, ಒಂದು ಹೊಸ ಒಬ್ಬ ಮನುಷ್ಯ ಬಂದಿದ್ದಾರೆ, ಹೊಸ ಧರ್ಮ ಅಂತ ಹೇಳಿ ಹೊಸ ಧರ್ಮ ಪ್ರಚಾರ ಮಾಡ್ತಾ ಇದ್ದಾರೆ, ಮೊಹಮ್ಮದ್ ಅಂತ ಹೇಳಿ ಹೆಸರು, ಸಲ್ಲಲ್ಲಾಹು ಅಲೈಹಿ ವಸಲ್ಲಂ, ಒಂದು ಹೊಸ ಧರ್ಮವನ್ನು ಪ್ರಚಾರ ಮಾಡ್ತಾ ಇದ್ದಾರೆ ಅಂತ. ಏನವರ ಧರ್ಮದ ವಿಷಯ ಏನು ಅಂತ ಕೆಲವರು ಒಪ್ಪಿಕೊಳ್ತಾರೆ, ಅವರನ್ನು ಕೆಲವರು ಬಿಟ್ಟು ಬಿಡ್ತಾರೆ, ಬಹಳ ಜಾದು ಮಾಡಿ ತೋರಿಸ್ತಾರೆ. ಮೊನ್ನೆ ಒಮ್ಮೆ ಇಡೀ ಚಂದ್ರನನ್ನೇ ಎರಡು ತುಂಡು ಮಾಡಿಬಿಟ್ರು ಅಂತ ಹೇಳಿದ್ರು. ಆಗ ಇಲ್ಲಿನ ಭಾರತದ ರಾಜ ಚೇರಮಾನ್ ಪೆರುಮಾಳಿಗೆ ಆಶ್ಚರ್ಯ ಆಗಿಬಿಡ್ತದೆ, ಹೌದಾ ಯಾವಾಗ ಅಂತ ಕೇಳಿದ್ರು. ನಿಮ್ಗೆ ಗೊತ್ತಾ ಯಾವ ದಿನ ಅದು ಹಾಗೆ ಮಾಡಿರೋದು? ಆಗ ಬಂದವರು ಹೇಳಿದ್ರು ಅದು ಸುಮಾರು ಇಷ್ಟಿಷ್ಟು ದಿನಗಳ ಮೊದಲು ಅಂತೇಳಿ ಲೆಕ್ಕ ಕೊಟ್ಟರು. ಆಗ ಈ ಚಕ್ರವರ್ತಿ ಹೇಳಿದಾನೆ, ಕರೆಕ್ಟ್, ಅದೇ ದಿವಸ ನಾನು ರಾತ್ರಿ ನಿದ್ದೆ ಬಾರದೆ ನನ್ನ ತೋಟದಲ್ಲಿ ಸುಮ್ಮನೆ ಹೀಗೆ ಗಾಳಿಗೆ ಬೇಕಾಗಿ ಸುತ್ತಾಡ್ತಾ ಇದ್ದೆ. ಸುತ್ತಾಡುವಾಗ ನಾನು ಚಂದ್ರನ ಹೀಗೆ ನೋಡ್ತಿರ್ಬೇಕಾದ್ರೆ ಸಡನ್ ಆಗಿ ಚಂದ್ರ ಎರಡು ತುಂಡಾಗಿರೋದನ್ನ ನಾನು ನನ್ನ ಕಣ್ಣಿನಿಂದ ನೋಡಿದ್ದೀನಿ. ಹಾಗಾದ್ರೆ ಅದು ಅದೇ ದಿನ ನೀವು ಹೇಳಿದ ಅದೇ ದಿನ ನಡೆದಿರುವಂಥದ್ದು, ಅದು ಪಕ್ಕ ಆ ಮೊಹಮ್ಮದ್ ಯಾರು ಅಂತ ಹೇಳಿ ನನಗೆ ನೋಡಬೇಕು ಅಂತ. ಹಾಗೆ ಆ ವ್ಯಾಪಾರಿಗಳ ಜೊತೆ ಚೇರಮಾನ್ ಪೆರುಮಾಳ್ ಎಲ್ಲಿಗೆ ಹೋಗ್ತಾರೆ? ಸೌದಿಗೆ ಹೋಗ್ತಾರೆ. ಮಾಷಾ ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹಿ ವರಬರಕಾತುಹು. ಈಗ ಇಶಾ ನಮಾಜಿದ ಅಜಾನ್ ಆಗಿದೆ. ಇನ್ಶಾ ಅಲ್ಲಾಹುಲ್ ಅಜೀಜ್ ಜಮಾತಿ ಒಂಬತ್ತುವರೆಗೆ ಆಗುತ್ತೋ, ಒಂಬತ್ತುವರೆವರೆಗೆ ಇನ್ಶಾ ಅಲ್ಲಾ ಕಾರ್ಯಕ್ರಮ ನಡೀತೈತೆ. ಇದೇ ರೀತಿಯಿಂದ ಭಾಗವಹಿಸ್ರಿ. ದುವಾ ಆಗುತ್ತೋ, ದುವಾ ಆದ ನಂತರ ಇನ್ಶಾ ಅಲ್ಲಾ ಸ್ವಲ್ಪ 5 ನಿಮಿಷ ಹೆಚ್ಚು ಕಡಿಮೆ ನಮಾಜಿ ಮಾಡ್ಕೋಬೋದು ಇಶಾ ನಮಾಜಿ.
ನನ್ನ ಕನ್ನಡ ನಿಮ್ಗೆಲ್ಲ ಅರ್ಥ ಆಗತ್ತಲ್ವಾ? ನಿಮ್ ಕನ್ನಡ ನಮ್ಗೆ ಬೇಗ ಅರ್ಥ ಆಗಲ್ಲ, ಬಹಳ ಸ್ಪೀಡ್ ಆಗಿ ಮಾತಾಡ್ತೀರ. ನಮ್ದು ಮಂಗಳೂರಿನವರು ಬಹಳ ನಿಧಾನ. ಸರಿಯಾಗಿ ಅರ್ಥ ಆಗತ್ತಲ್ವಾ? ಹಾಗೆ ನಮ್ಮ ಚಕ್ರವರ್ತಿ ಚೇರಮಾನ್ ಪೆರುಮಾಳ್ ಹೋಗ್ತಾರೆ, ಸೌದಿ ಅರೇಬಿಯಾಕ್ಕೆ ಹೋಗ್ತಾರೆ, ಮಕ್ಕಾಕ್ಕೆ ಹೋಗ್ತಾರೆ, ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರನ್ನು ಭೇಟಿ ಆಗ್ತಾರೆ. ಅಶ್ಹದು ಅಲ್ಲಾ ಇಲಾಹ ಇಲ್ಲಲ್ಲಾಹ್ ವಅಶ್ಹದು ಅನ್ನ ಮುಹಮ್ಮದ ರಸೂಲುಲ್ಲಾಹ್, ಇಸ್ಲಾಂ ಧರ್ಮವನ್ನು ಸ್ವೀಕಾರ ಮಾಡ್ತಾರೆ. ತಾಜುದ್ದೀನ್ ಅಬೂಬಕರ್ ಅಂತ ಹೇಳುವ ಹೆಸರನ್ನು ಹಾಕಿಕೊಳ್ತಾರೆ. ಬರುವಾಗ ಅವ್ರು ಹೇಳ್ತಾರೆ, ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳ್ತಾರೆ, ನನ್ನ ಊರಲ್ಲಿ ನಿಮ್ಮ ಧರ್ಮವನ್ನ, ಈ ಧರ್ಮವನ್ನ ಜನರಿಗೆ ಕಲಿಸೋಕೆ, ಅದನ್ನ ಪ್ರಚಾರ ಮಾಡೋಕೆ ಮುಬಲ್ಲಿಗಳನ್ನ ಕಳಿಸ್ಕೊಡ್ಬೇಕು. ಹಾಗೆ ಮಾಲಿಕುದ್ದೀನಾರ್, ಮಾಲಿಕ್ ಬಿನ್ ದೀನಾರ್ ರಲಿಯಲ್ಲಾಹು ಮತ್ತು 12 ಜನರನ್ನ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕಳಿಸ್ಕೊಟ್ರು. ಅಂದ್ರೆ ಅವರು ಸಹಾಬಿಗಳು. ಇಡೀ ಸಹಾಬಿಗಳು ಎಷ್ಟಿದ್ದಾರೆ ಗೊತ್ತಾ? 120,000 ಹೆಚ್ಚು, 150,000 ಸಹಾಬಿಗಳಿದ್ದಾರೆ. ಸಹಾಬಿಗಳು ಅಂತೇಳಿದ್ರೆ ಯಾರು? ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರನ್ನು ಕಂಡಂತ ಮುಮಿನ್ಗಳು, ಕಣ್ಣಾರೆ ಕಂಡಂತ ಮುಮಿನ್ಗಳು. ಇಡೀ ಮನುಷ್ಯರ ಪೈಕಿ ಅತ್ಯಂತ ಹೆಚ್ಚು ಗೌರವ ಇರೋರು ಯಾರು? ಅಂಬಿಯಾಗಳು, ಪ್ರವಾದಿಗಳು. ಸೈಯದುನ ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಅಂತ್ಯ ಪ್ರವಾದಿ, ಆದಂ ನಬಿ ಅಲೈಹಿಸ್ಸಲಾಂ ಆದ್ಯ ಪ್ರವಾದಿ, ಅದರ ನಡುವೆ 124,000 ಪ್ರವಾದಿಗಳು ಬಂದಿದ್ದಾರೆ. ಆ ಪ್ರವಾದಿಗಳು ಅತ್ಯಂತ ಶ್ರೇಷ್ಠವಾದ ಸ್ಥಾನದಲ್ಲಿರ್ತಾರೆ. ಅವರನ್ನು ಬಿಟ್ಟರೆ ಅತ್ಯಂತ ಶ್ರೇಷ್ಠ ಸ್ಥಾನದಲ್ಲಿರುವವರು ಅಸಾಬಿ ರಸೂಲ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಆ ನಂತರ ಔಲಿಯಾಗಳು. ಔಲಿಯಾಗಳಲ್ಲಿ ಬಹಳ ದೊಡ್ಡ ಸ್ಥಾನದಲ್ಲಿರುವವರು ಯಾರು? ಔಸೆ ಪಾಕ್, ಶೇಖ್ ಮುಹಿಯುದ್ದೀನ್ ಅಬ್ದುಲ್ ಖಾದಿರ್ ಜೀಲಾನಿ ಕದ್ದಸಲ್ಲಾಹು ಸರ್ರಹುಲ್ ಅಜೀಜ್. ಆದರೆ ಸಹಾಬಿಗಳ ಸ್ಥಾನಕ್ಕೆ ಅವರು ಕೂಡ ಬರೋದಿಲ್ಲ. ಏನು ಸಹಾಬಿಗಳ ಮಹತ್ವ? ಅವರು ಯಾರನ್ನು ನೋಡಿದ್ದಾರೆ? ಹುಜೂರೇ ಅಕ್ರಂ ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರನ್ನ 1 ನಿಮಿಷ ಒಬ್ಬ ಮನುಷ್ಯ ನೋಡಿದರೆ, ಒಂದೇ 1 ನಿಮಿಷ, ಜಸ್ಟ್ ಒಮ್ಮೆ ಮುಖ ನೋಡಿದ್ರಷ್ಟೇ, ಆ ನೋಡಿದ ವ್ಯಕ್ತಿಗೆ ಸಿಗುವ ಮಹತ್ವ, ಮತ್ತೊಬ್ಬ ಮನುಷ್ಯ ಅವನ ಜನನದಿಂದ ಮರಣದವರೆಗೆ ಅಲ್ಲಾಹನಿಗೆ ಸುಜೂದ್ ಮಾಡಿದ್ರು ಆ ಸ್ಥಾನ ಸಿಗಲ್ಲ. ಯಾಕೆ? ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನೋಡಿದಂತಹ ಮುಖ, ಅಯೇ ಜನ್ನತ್ ಮೈನೆ ಮಾನ ತುಜ್ಮೆ ಹೂರ್ವಾನು ಕುಸೂರ್ ಹೇ, ಅಯೇ ಜನ್ನತ್ ಮೈನೆ ಮಾನ ತುಜ್ಮೆ ಹೂರ್ವಾ ಕುಸೂರ್ ಹೇ, ಲೇಕಿನ್ ಅಯೇ ಜನ್ನತ್ ತೂ ಆಕರ್ ತವಾಫ್ ಮೇರಾ ಕ್ಯೂಂಕಿ ಮೇರಾ ದಿಲ್ ಮೇ ಹುಜೂರ್ ಹೇ. ಯಾವ ಸ್ವರ್ಗವೂ ಬರಲ್ಲ. ಸ್ವರ್ಗದಲ್ಲಿ ಏನಿದೆ? ಹೂರುಲ್ ಈನ್, ಬಹಳ ಚಂದದ ಹುಡುಗಿಯರಿದ್ದಾರೆ, ಬಹಳ ದೊಡ್ಡ ದೊಡ್ಡ ಮನೆಗಳಿದೆ, ಎಲ್ಲ ಇದೆ. ಆದರೆ ನನ್ನ ಮನಸ್ಸಿನಲ್ಲಿರುವಂತಹ ಹುಬ್ಬುರ್ ರಸೂಲ್ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಮೇಲಿನ ಪ್ರೇಮ ಇದೆಯಲ್ಲ, ಅದಕ್ಕೆ ಯಾವುದೂ ಬರಲ್ಲ. ಆದ್ದರಿಂದ ಸಹಾಬತ್ತಿಗಿರುವಂತಹ ಸ್ಥಾನ ಬೇರೆ ಯಾರಿಗೂ ಇಲ್ಲ. ಆ 1,600,000 ಸಹಾಬಿಗಳ ಪೈಕಿ ಒಬ್ಬರೇ ಒಬ್ಬರು ಭಾರತೀಯ ಸಹಾಬಿ, ಇಂಡಿಯನ್ ಕಾಮ್ರೇಡ್ ಈಸ್ ಒನ್ ಅಂಡ್ ಓನ್ಲಿ ಮಾಲಿಕ್ ಬಿನ್ ದೀನಾ ಚೇರ್ಮನ್ ಪೆರುಮಾಳ್, ದ ಕಿಂಗ್ ಆಫ್ ಕೇರಳ, ಕೇರಳದ ಚಕ್ರವರ್ತಿ ಆಗಿದ್ದಂತ ಚೇರ್ಮನ್ ಪೆರುಮಾಳ್, ಅವರೊಬ್ಬ ಮಾತ್ರ ಭಾರತೀಯ ಸಹಾಬಿ. ಅವರು ಹಿಂದಕ್ಕೆ ಬರುವಾಗ ದಾರಿ ಮಧ್ಯೆ ಅವರಿಗೆ ಜ್ವರ ಬರ್ತದೆ, ಪ್ರಯಾಣ ಮುಂದುವರಿಸಲಿಕ್ಕೆ ಆಗೋದಿಲ್ಲ. ಒಂದು ಕಡೆ ಭೂಮಿ ಸಿಕ್ಕಿದಾಗ ಅಲ್ಲಿ ಇಳ್ಕೊಂಡ್ಬಿಟ್ರು. ಆ ಊರಿನ ಹೆಸರು ಒಮಾನ್, ಸಲಾಲ. ಇವತ್ತು ಕೂಡ ಒಮಾನ್ ಅಂತ ಹೇಳಿ ಒಂದು ದೇಶ ಇದೆ, ಆ ದೇಶದ ಒಂದು ದೊಡ್ಡ ಏರಿಯಾದ ಹೆಸರು ಸಲಾಲ. ಅಲ್ಲಿ ಅವರು ಭೂಮಿ ಇಳಿದ್ರು. ಇಳಿದು ಅಲ್ಲಾಹನ ಹತ್ರ ದುಆ ಮಾಡಿದ್ರು, ಅಲ್ಲಾಹ್ ಈ ಊರನ್ನು ನನಗೆ ನೀನು ಕೇರಳ ಮಾಡಿಕೊಡ್ಬೇಕು, ನನಗೆ ಕ್ಲೈಮೇಟ್ ಹಿಡಿಯದ ಕಾರಣದಿಂದಾಗಿ ಅನಾರೋಗ್ಯ ಬಂದಿದೆ, ನನಗೆ ಇಲ್ಲಿ ನನ್ನ ಊರಿನ ವಾತಾವರಣವನ್ನು ಮಾಡಿಕೊಡ್ಬೇಕು ಅಂತ ದುಆ ಮಾಡಿದರು. ನೀವು ಯಾರಾದರೂ ಒಮಾನ್ಗೆ ಹೋದರೆ ಸಲಾಲಕ್ಕೆ ಹೋಗಿ, ಒಮಾನ್ ಮಸ್ಕತ್, ಮಸ್ಕತ್ತಿನಿಂದ 1,000 ಕಿಲೋಮೀಟರ್ ದೂರದಲ್ಲಿರುವಂತಹ ಸಲಾಲ, ಬಹಳ ಪುಣ್ಯಭೂಮಿ ಅದು. ಅಲ್ಲಿ ಸಾಲಿಹ್ ನಬಿ ಅಲಿ ಇಸ್ಲಾಂರವರ ಕಬರು ಶರೀಫ್ ಇದೆ, ದಾವೂದ್ ಅಯ್ಯೂಬ್ ನಬಿ ಅಲಿ ಇಸ್ಲಾಂರವರ ಕಬರು ಶರೀಫ್ ಇದೆ,
ಆಮೇಲೆ ಬಹಳಷ್ಟು ದೊಡ್ಡ ದೊಡ್ಡ ಮಹಾತ್ಮರುಗಳ ಅಂಬಿಯಾಗಳ ಔಲಿಯಾಗಳ ಕಬರು ಶರೀಫ್ ಇದೆ ಅಲ್ಲಿ. ಆ ಊರು ಹೇಗಿದೆ ಅಂತ ಹೇಳಿದರೆ ಅಪ್ಪಟ ಪಕ್ಕ ಒಂದು ಕೇರಳ. ಅಲ್ಲಿ ಏನಿದೆ ಎಲ್ಲ ಮರ ಗಿಡ ಬಳ್ಳಿ ಹಲಸು ಗೇರು ಬೀಜ ಆಮೇಲೆ ಏನೆಲ್ಲ ನೀವು ಕೇರಳದಲ್ಲಿ ನೋಡ್ತೀರಿ ಅದೆಲ್ಲವನ್ನು ಕೂಡ ಎಲ್ಲಿ ಸಲಾಲ ಅಂತ ಹೇಳುವ ಊರಿನಲ್ಲಿ ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ. ಅಲ್ಲಿ ಮಾತ್ರ 2 ತಿಂಗಳು ಪೂರ್ತಿಯಾಗಿ ಮಳೆ ಬರ್ತದೆ. ಸೌದಿಯಿಂದ UAE ಕತಾರ್ನಿಂದ ಆಮೇಲೆ ಕುವೈತ್ನಿಂದ ಬೇರೆ ಬೇರೆ ಗಲ್ಫ್ ರಾಷ್ಟ್ರಗಳಿಂದ ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ಜನ ಎಲ್ಲ ಟೂರ್ಗಾಗಿ ಹೋಗುವಂಥದ್ದು ಎಲ್ಲಿ ಗೊತ್ತಾ? ಸಲಾಲಕ್ಕೆ. ಯಾಕೆ? ಅಲ್ಲಿ ಬಹಳ ಹಚ್ಚ ಹಸುರಿನ ವಾತಾವರಣ, ಧಾರಾಕಾರ ಮಳೆ, ಎಲ್ಲ ಹಣ್ಣು ಹಂಪಲುಗಳು. ಇದು ಹೇಗೆ ಬಂತು? ಔಲಿಯಾಯೆ ಕಿರಾಮ್ ಸೊಹಾಬಿ ಅಕ್ರಮ್ ಚೇರಮಾನ್ ಪೆರುಮಾಳ್ ಎನ್ನುವಂತಹ ಸೊಹಾಬಿಯ ಪ್ರಾರ್ಥನೆಯ ಫಲ. ಆದ್ರೆ ಅವರು ಅಲ್ಲಿ ವಫಾತ್ ಆಗ್ತಾರೆ. ಅವರ ಕಬರು ಶರೀಫ್ ಕೂಡ ಸಲಾಲದಲ್ಲಿದೆ. ನಾವೆಲ್ಲ ಜಿಯಾರತ್ ಮಾಡಿದ್ದೇವೆ. ಅಲ್ಲಾಹು ಅವರ ಬರ್ಕತಿನಿಂದ ನಮಗೆಲ್ಲ ಒಳಿತನ್ನು ಅಲ್ಲಾಹು ಖೈರನ್ನು ಹೆಚ್ಚಿಸಿಕೊಡ್ಲಿ ಇನ್ಶಾ ಅಲ್ಲಾ. ಆಮೀನ್. ನನ್ನ ಪ್ರೀತಿಯ ಸಹೋದರರೇ, ಹಾಗೆ ಅವರನ್ನು ಅಲ್ಲಿಯೇ ದಫನ ಮಾಡಿ ಮಾಲಿಕ್ ದೀನಾರ್ ಮತ್ತು ಒಟ್ಟಿಗಿದ್ದ 12 ಜನ ಭಾರತಕ್ಕೆ ಬರ್ತಾರೆ. ಆ ಭಾರತಕ್ಕೆ ಬಂದ ಜನ ಕೇರಳದ ಕೊಡುಂಗಲ್ಲೂರು ಅಂತ ಹೇಳುವ ಜಾಗದಲ್ಲಿ ಭೂಮಿ ಹತ್ತುತ್ತಾರೆ. ಬಹಳ ಬಾಯ ಅವರು ನಮಾಜ್ ಮಾಡಬೇಕಾಗಿರ್ತದೆ. ಕಡಲಿನ ನೀರಿನಲ್ಲಿ ವುಜು ಮಾಡ್ತಾರೆ. ವುಜು ಮಾಡುವಾಗ ಏನ್ ಮಾಡ್ಬೇಕು? ಬಾಯಿಗೆ ನೀರು ಹಾಕಿ ಮುಕ್ಕಳಿಸ್ಬೇಕಲ್ಲ, ಗೊತ್ತಲ್ವಾ? ಬಾಯಿಗೆ ನೀರು ಹಾಕಿ ಹೊರಗೆ ಚೆಲ್ತೇವೆ. ಅದನ್ನ ಅವರು ಮಾಡಿದ್ರು. ಆ ಊರಿನ ಜನರಿಗೆ ಗೊತ್ತಿಲ್ಲ ಅಲ್ಲಿ ಮುಸಲ್ಮಾನರು ಇದ್ದಾರೆ. ಆವಾಗ ಇಲ್ಲ, ಒಬ್ಬನೇ ಒಬ್ಬ ಮುಸಲ್ಮಾನ ಇಲ್ಲ. ಫಸ್ಟ್ ಟೈಮ್ ಮುಸಲ್ಮಾನರು ಬರ್ತಾ ಇದ್ದಾರೆ. ಈ ಹೊಸ ಜನರು, ಹೊಸ ವೇಷ, ಹೊಸ ಊರಿನ ಜನ ಅವರು ಬರೋದನ್ನು ನೋಡಿ ಆ ಊರಿನ ಜನರೆಲ್ಲ ಅವ್ರ ಹತ್ರ ಸೇರಿದ್ರು, ಗುಂಪುಗೂಡಿದ್ರು. ಇವರು ಕಡಲಿನ ನೀರನ್ನ ಬಾಯಿಗೆ ಹಾಕಿ ವುಜು ಮಾಡ್ತಾರೆ, ಚೆಲ್ತಾ ಇದ್ದಾರೆ. ಆ ಜನ ತಿಳ್ಕೊಂಡ್ರು ಪಾಪ ದೂರದಿಂದ ಬಂದಿದ್ದಾರೆ, ಬಾಯಾರಿಕೆ ಆಗಿರ್ಬೇಕು, ಉಪ್ಪು ನೀರು ಅಂತ ಹೇಳಿ ಅದನ್ನು ಹೊರಗೆ ಚೆಲ್ತಾ ಇದ್ದಾರೆ ಅನ್ಕೊಂಡ್ರು. ಆಗ ಅಪ್ಪು ಅಂತ ಹೇಳಿ ಒಬ್ಬ ಹಿಂದೂ ಬಂದು ಇದ್ದ. ಅವ ಒಂದು ಏನು ತೆಂಗಿನ ಮರಕ್ಕೆ ಹತ್ತಿಕೊಂಡ್ಬಿಟ್ಟು ಅಲ್ಲಿಂದ ಒಂದು ಎಳ್ನೀರನ್ನ ತೆಗೆದು ಆ ನೀರನ್ನ ಇವರಿಗೆ ಕೊಟ್ಟ. ಇವರು ಕುಡಿಲಿಲ್ಲ. ಇವ್ರು ಕೇಳಿದ್ರು, ಅದು ಯಾರ ಮರ? ನಿನ್ನ ಸ್ವಂತ ಮರ ಅಥವಾ ಬೇರೆಯವರದ? ಬೇರೆಯವರ ಋಣ ನಮಗೆ ತಿನ್ನಂಗಿಲ್ಲ, ಅನ್ಯರ ಋಣ ಅವರ ಒಪ್ಪಿಗೆ ಪಡೆಯದ ನಾವು ತಿನ್ನಂಗಿಲ್ಲ, ಕುಡಿಯಂಗಿಲ್ಲ. ಅವರು ತಗೊಳ್ಳಿಲ್ಲ. ಈ ಜನರಿಗೆ ಆಶ್ಚರ್ಯ, ಏನ್ ಜನಪ್ಪ ಇವರು? ಒಂದು ಅಷ್ಟು ದೂರದಿಂದ ಬಂದು ಬಾಯಾರಿಕೆಯಾಗಿ ಕಡಲಿನ ನೀರು ಕುಡಿದು ಉಪ್ಪು ಅಂತ ಹೇಳಿ ಹೊರ ಚೆಲ್ತಾ ಇದ್ದಾರೆ, ಆದ್ರೂ ನಾವು ಕೊಟ್ಟ ನೀರನ್ನು ಕುಡಿಯುವಾಗ ಇದು ಯಾರದು? ಏನಪ್ಪ ಇದು ಋಣ ಅಂತಲ್ಲ ದೊಡ್ಡ ದೊಡ್ಡ ವಿಷಯ ಹೇಳ್ತಾ ಇದಾರಲ್ಲ, ಮಹಾಪಿಳ್ಳೆಯರ್ ಇವರೇನು ಮಹಾ ಮನುಷ್ಯರು ಅಂತ ಹೇಳಿ. ಇವತ್ತು ಕೂಡ ಕೇರಳದಲ್ಲಿ ಮುಸಲ್ಮಾನರನ್ನ ಮಾಪಿಳ್ಳೆಯರ್ ಅಂತ ಹೇಳ್ತಾರೆ. ಮಾಪಿಳ್ಳೆ ಅಂತ ಹೇಳಿದ್ರೆ ಮಹಾಪಿಳ್ಳೆ, ಮಹಾ ಮನುಷ್ಯರು. ನಾವು ಹೇಳಲ್ಲ ನರಪಿಳ್ಳೆ, ಪಿಳ್ಳೆ ಅಂತ ಹೇಳಿದ್ರೆ ಮನುಷ್ಯ, ನರಪಿಳ್ಳೆ ಅಂತ ಹೇಳಲ್ವಾ? ಹಾಗೆ ಮಹಾಪಿಳ್ಳೆ ಅಂತ ಹೇಳಿದ್ರು. ಆ ಅಪ್ಪು ಅಂತ ಹೇಳುವ ಬ್ರದರ್, ಹಿಂದೂ ಸಹೋದರ ಆಗಲೇ ಇಸ್ಲಾಂ ಸ್ವೀಕಾರ ಮಾಡಿದ್ರು. ಆ ಅಂತಹ 12 ಜನ ಬಹಳ ಪರಿಶುದ್ಧವಾದ ಇಸ್ಲಾಂ, ಅವರ ಇಸ್ಲಾಂ ಕುರಾನ್ ಅನ್ನು ತೋರಿಸಲಿಲ್ಲ ಅವರು, ಅವರ ಇಸ್ಲಾಂ ಅನ್ನು ಅವರು ಹದೀಸಿನ ಕಿತಾಬುಗಳಲ್ಲಿ ತೋರಿಸಲಿಲ್ಲ, ಬದಲು ಅವರ ಲೈಫ್ ನಲ್ಲಿ ತೋರಿಸಿದ್ರು. ಮೇರಾ ಜಿಂದಗಿ ಮೇರಾ ಪೈಗಾಮ್ ಹೇ, ಮೈ ಲೈಫ್ ಇಸ್ ಮೈ ಮೆಸೇಜ್, ನನ್ನ ಜೀವನ ಅದುವೇ ನನ್ನ ಸಂದೇಶ. ತಮ್ಮ ಜೀವನದಲ್ಲಿ ತೋರಿಸಿದ್ರು. ಪರಿಣಾಮವಾಗಿ ಏನಾಯ್ತು ಗೊತ್ತಾ? ಅವತ್ತು 12 ಜನ ಬಂದ್ರು, ಇವತ್ತು ನಾವು ಆ 12 ಜನ 18 ಕೋಟಿ ಆಗಿದ್ದೇವೆ. ನನ್ನ ಬಂಧುಗಳೇ, ಭಾರತದಲ್ಲಿ ನಾವು ಇವತ್ತು ಎಷ್ಟಿದ್ದೇವೆ? 18 ಕೋಟಿ ಜನ. ಎಂದು 12 ಜನರಿಂದ 18 ಕೋಟಿ ಆಗಿರೋದು ಹೇಗೆ? ಯಾರನ್ನು ಹೆದರಿಸಿಯಲ್ಲ, ಬೆದರಿಸಿಯಲ್ಲ, ಬದಲು ನಮ್ಮ ಲೈಫ್ ಸ್ಟೈಲ್. ಯಾರನ್ನು ಜನರು ಕೆಳಜಾತಿಯವರು ಅಂತ ಹೇಳಿ ಕೀಳು ಮಾಡ್ತಾ ಇದ್ರು, ಅವರನ್ನು ನಾವು ಮನುಷ್ಯರು ಅಂತ ಹೇಳಿ ಅವರಿಗೆ ಗೌರವ ಕೊಡ್ಲಿಕ್ಕೆ ಶುರು ಮಾಡಿದೆವು. ಎಲ್ಲರನ್ನು ನಾವು ಪ್ರೀತಿಸಲಿಕ್ಕೆ ಶುರು ಮಾಡಿದೆವು. ಎಲ್ಲರನ್ನು ಪ್ರೀತಿಸಿದಾಗ ಎಲ್ಲರೂ ನಮ್ಮನ್ನು ಪ್ರೀತಿಸಲಿಕ್ಕೆ ಶುರು ಮಾಡಿದರು. ನಾವು ಅಲ್ಲಾಹನನ್ನು ಭಯಪಡ್ಲಿಕ್ಕೆ ಶುರು ಮಾಡಿದೆವು, ಆಗ ಎಲ್ಲರೂ ನಮ್ಮನ್ನು ಭಯಪಡ್ಲಿಕ್ಕೆ ಶುರು ಮಾಡಿದ್ರು. ಆ ಜನ 12 ಜನ ಬಂದಾಗ 12 ಜನರಿಗೆ ಈ ಭಾರತದಲ್ಲಿದ್ದ ಹಿಂದೂ ಬಂಧುಗಳು 12 ಕಡೆ ಮಸೀದಿಗಳನ್ನು ಕಟ್ಟಿಸಿಕೊಟ್ರು. ಕೇರಳದಲ್ಲಿ 10 ಮಸೀದಿಗಳಿದೆ, ಆ ಸೊಹಾಬೆ ಕಿರಾಮ್ ಕಟ್ಟಿಸಿದ ಮಸೀದಿಗಳು. ಕರ್ನಾಟಕದಲ್ಲಿ 2 ಮಸೀದಿಗಳಿದೆ, ಸೊಹಾಬೆ ಕಿರಾಮ್ ಕಟ್ಟಿಸಿದ ಮಸೀದಿಗಳು.
ಆ ಮಸೀದಿಗಳಿಗೆಷ್ಟು ಪ್ರಾಯ ಗೊತ್ತಾ? 1400 ವರ್ಷಗಳು. ಒಂದು ಕುಂದಾಪುರ, ಉಡುಪಿ ಜಿಲ್ಲೆಯ ಕುಂದಾಪುರದ ಬಾರ್ಕೂರು ಅಂತ ಹೇಳುವ ಜಾಗದಲ್ಲಿ ಇವತ್ತು ಕೂಡ ಆ ಮಸೀದಿ ಇದೆ. ಅದೇ ರೀತಿ ಮತ್ತೊಂದು ಮಂಗಳೂರಿನ ಬಂದರ್ನಲ್ಲಿರುವಂತಹ ನಮ್ಮ ಹಾಜಿ ಸಾಹಬ್ರು ನೋಡಿದ್ದಾರೆ, ತುಂಬಾ ಮರಗಳಿಂದ, ಮರದ ಕೆತ್ತನೆಗಳಿಂದ ಸುಂದರವಾಗಿರತಕ್ಕಂತಹ ಕೇಂದ್ರ ಜುಮಾ ಮಸೀದಿ ಅಥವಾ ಮಸ್ಜಿದ್ ಝೀನತ್ ಬಕ್ಷ ಮಸೀದಿ. ಯಾಕೆ ಈ ಇಷ್ಟು ಜನ ನಮ್ಮ ಹತ್ರ ಬಂದ್ರು ಅಂತ ಹೇಳಿದ್ರೆ, ನಮ್ಮ ಜನ ಅಷ್ಟು ಒಳ್ಳೆಯವರಾಗಿದ್ರು. ಯಾವಾಗ ಮುಸಲ್ಮಾನರು ಕೆಟ್ಟು ಹೋದ್ರು ಆಗ ಜನರು ನಮ್ಮನ್ನು ಬಿಟ್ಟು ಹೋದ್ರು. ನಿಮ್ಗೆ ಗೊತ್ತಿರಬೇಕು, ಜಾರ್ಜ್ ಬರ್ನಾರ್ಡ್ ಶಾ, ಈ ಊರಿನಲ್ಲಿ ಜನರಿಗೆ ಒಳ್ಳೆ ಎಜುಕೇಶನ್ ಇದೆಯಾ ಅಂದ್ರೆ ನನಗೆ ಗೊತ್ತಿಲ್ಲ, ಇದೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಎಲ್ಲರೂ ಸ್ಕೂಲಿಗೆ ಹೋಗೋ ಮಕ್ಕಳಿದ್ದಾರೆ, ಕಾಲೇಜಿಗೆ ಹೋಗೋ ಮಕ್ಕಳಿದ್ದಾರೆ. ಜಾರ್ಜ್ ಬರ್ನಾರ್ಡ್ ಶಾ ಅಂತ ಹೇಳಿದ್ರು, ಅವರು ಇಸ್ಲಾಮನ್ನ ಬಹಳ ಹೊಗಳಿದ್ರು, ಬಹಳ ಹೊಗಳಿದ್ರು. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಗೆ ಬಹಳ ಹೇಳಿದ್ರು. ಆಗ ಜನ ಕೇಳಿದ್ರು, ನೀವೇ ಯಾಕೆ ಇಸ್ಲಾಮಿಗೆ ಹೋಗಬಾರದು ಅಂತ ಹೇಳಿ. ಆಗ ಹೇಳಿದ್ರು, ಇಸ್ಲಾಮ್ ಇಸ್ ದಿ ಬೆಸ್ಟ್ ರಿಲಿಜನ್ ಬಟ್ ದ ಮುಸ್ಲಿಮ್ಸ್ ಆರ್ ವರ್ಸ್ಟ್. ಇಸ್ಲಾಂ ಬಹಳ ಒಳ್ಳೆ ಧರ್ಮ ಇದೆ, ಮುಸ್ಲಿಮರು ಕೆಟ್ಟವರು ಅಂತ ಹೇಳಿದ್ರು. ನನ್ನ ಪ್ರೀತಿಯ ಬಂಧುಗಳೇ, ನಾವು ಮತ್ತೆ ಒಳ್ಳೆಯ ಮುಸಲ್ಮಾನರಾಗಬೇಕಾಗಿದೆ. ನಮ್ಮ ಇಸ್ಲಾಂ ಹೇಗಿದೆ ಅಂತ ಹೇಳಿದ್ರೆ, ಎಲ್ಲರನ್ನು ಪ್ರೀತಿಸಬೇಕು ಅಂತದೆ, ಎಲ್ಲರನ್ನು ಪ್ರೀತಿಸಬೇಕು. ಅಫ್ಲಲುಲ್ ಇಸ್ಲಾಮ್ ಇಬಾದಲ್ ಈಮಾನ್ ಅಲ್ ಹುಬ್ಬು ಇಲನ್ನಾಸ್ ಅತ್ತವದ್ದುದು ಇಲನ್ನಾಸ್. ಇಸ್ಲಾಮಿನಲ್ಲಿ ಅತ್ಯಂತ ಶ್ರೇಷ್ಠವಾದ ಸಂಗತಿ ಯಾವುದು ಅಂತ ಕೇಳಿದರೆ, ಫಸ್ಟ್ ಆಫ್ ಆಲ್ ದ ಫೈತ್, ಈಮಾನ್, ಅಲ್ಲಾಹನಲ್ಲಿರುವಂತಹ ದೃಢವಾದ ನಂಬಿಕೆ. ಇದು ಇದ್ದರೆ ಮಾತ್ರ ಮುಸಲ್ಮಾನನಾಗಲಿಕ್ಕೆ ಸಾಧ್ಯ. ಏನು ಅಲ್ಲಾಹನಲ್ಲಿ ನಂಬಿಕೆ ಅಂದ್ರೆ ಏನು? ಅಲ್ಲಾಹು ಇದ್ದಾನೆ, ಅವ ಒಬ್ಬ ಮಾತ್ರ ಇದ್ದಾನೆ, ಒಬ್ಬನೇ ಅಲ್ಲಾಹು ಒಬ್ಬನೇ. ನಾವು ಆರಾಧನೆ ಮಾಡ್ತಕ್ಕಂತ ಪ್ರಭು ಒಬ್ಬ ಮಾತ್ರ. ನಮ್ಮ ಎಲ್ಲ ಚಲನ ವಲಗಳನ್ನು ಅವನು ಕಾಣ್ತಾನೆ, ನಮ್ಮ ಎಲ್ಲ ಗುಪ್ತವಾದ ಅತ್ಯಂತ ಪರಮ ಗುಟ್ಟನ್ನು ಕೂಡ ಅವನು ಕೇಳಿಸ್ತಾನೆ. ನಮ್ಮ ಪ್ರತಿಯೊಂದು ಚಲನ ವಲನಗಳನ್ನು, ಕಗ್ಗತ್ತಲ ರಾತ್ರಿಯಲ್ಲಿ ಒಂದು ಕತ್ತಲು ತುಂಬಿದ ಕಾಡಿನೊಳಗೆ ಕಪ್ಪು ಬಣ್ಣದ ಒಂದು ಬೆಟ್ಟ, ಆ ಬೆಟ್ಟದ ಒಳಗೆ ಒಂದು ಕಪ್ಪು ಇರುವೆ ನಡೀತಾ ಇದ್ರೆ ಅದನ್ನು ಕೂಡ ಕಾಣಬಲ್ಲಂತಹ ಅಲ್ಲಾಹು. ಆ ಸೃಷ್ಟಿಕರ್ತನ ಕಣ್ಣು ತಪ್ಪಿಸುವುದಕ್ಕೆ ಸಾಧ್ಯ ಇಲ್ಲ. ಅವನು ನಿಮ್ಮ ಪ್ರತಿಯೊಂದನ್ನು ಗಮನಿಸ್ತಾನೆ. ನೀವು ಒಳ್ಳೆ ಕೆಲಸ ಮಾಡಿದ್ರೆ ನಿಮಗೆ ಜನ್ನತನ್ನು ಕೊಡ್ತಾನೆ, ನೀವು ಕೆಟ್ಟ ಕೆಲಸಗಳನ್ನು ಮಾಡಿದ್ರೆ ನಿಮ್ಗೆ ಜಹನ್ನಮನ್ನು ಕೊಡ್ತಾನೆ. ಆ ಅಲ್ಲಾಹನ ಬಗ್ಗೆ ಮನಸ್ಸಿನಲ್ಲಿರುವಂತ ಭಯ, ಆ ಭಯಕ್ಕೆ ನಾವು ಈಮಾನ್ ಅಂತ ಹೇಳ್ತೇವೆ. ಆ ಅಲ್ಲಾಹನ ಬಗ್ಗೆ ಇರುವಂತಹ ಅವ ಸ್ವರ್ಗ ಕೊಡ್ತಾನೆ ಅನ್ನುವಂತಹ ಆಸೆ, ಆ ಆಸೆಗೆ ನಾವು ಈಮಾನ್ ಅಂತ ಹೇಳ್ತೇವೆ. ಎಲ್ಲವನ್ನು ಅವನು ನೋಡಿಕೊಳ್ತಾನೆ ಎನ್ನುವ ನಂಬಿಕೆ, ಆ ನಂಬಿಕೆಗೆ ನಾವು ಈಮಾನ್ ಅಂತ ಹೇಳ್ತೇವೆ. ನನ್ನ ಪ್ರೀತಿಯ ಸಹೋದರರೇ, ನಾವು ಇವತ್ತು ಎಷ್ಟು ಸುಖವಾಗಿ ಬದುಕುತ್ತಾ ಇದ್ದೇವೆ ನೋಡಿ. ನಾವು ಇಲ್ಲಿ ಗಾಳಿ, ನಮಗೆ ಗಾಳಿ ಬರ್ತಾ ಇದೆ, ಒಳ್ಳೆಯ ಗಾಳಿ. ಈ ಗಾಳಿಯಲ್ಲಿ ಏನಿದೆ? ಆಕ್ಸಿಜನ್ ಇದೆ, ಆಮ್ಲಜನಕ ಇದೆ. ಆಮ್ಲಜನಕವನ್ನು ನಾವು ಶ್ವಾಸಕೋಶದ ಮೂಲಕ, ಶ್ವಾಸೋಚ್ಛ್ವಾಸದ ಮೂಲಕ ನಮ್ಮ ಶ್ವಾಸಕೋಶಕ್ಕೆ ತಗೊಳ್ತೇವೆ. ಒಂದು ನಿಮಿಷ ನಾವು ಶ್ವಾಸೋಚ್ಛ್ವಾಸ ಮಾಡುವುದು ನಿಂತು ಬಿಟ್ರೆ ಗೊಟಾರ್ ಮನುಷ್ಯ ನಿಂತು ಬಿಡ್ತಾನೆ, ಮತ್ತೆ ಅದು ಮುಂದುವರಿಯಲ್ಲ. ಈ ಆಕ್ಸಿಜನ್ಗೆ ಒಬ್ಬನಿಗೆ ನ್ಯಾಚುರಲ್ ಆಗಿ ಶ್ವಾಸೋಚ್ಛ್ವಾಸ ಮಾಡ್ಲಿಕ್ಕೆ ಆಗದ ಆಸ್ಪತ್ರೆಯಲ್ಲಿ ವೆಂಟಿಲೇಟರ್ ಮೂಲಕ ಆಕ್ಸಿಜನ್ ಅನ್ನು ಕಳಿಸಿದ್ದಾರೆ. 1 ಗಂಟೆಗೆ ಎಷ್ಟೋ 1000 ರೂಪಾಯಿ ಬಿಲ್ ಮಾಡಬೇಕು. ಅದೇ ಸಂದರ್ಭದಲ್ಲಿ ಒಂದು ದಿನದ ಪ್ರತಿ ಕ್ಷಣದಲ್ಲಿ, ಕ್ಷಣ ಕ್ಷಣದಲ್ಲಿ ನಾವು ಆಕ್ಸಿಜನ್ ಅನ್ನು ಪಡ್ಕೊಳ್ತೇವೆ. ಯಾರಾದರೂ ಬಿಲ್ ಕಟ್ತೀರಾ? ಈ ಆಕ್ಸಿಜನ್ ಕೊಟ್ಟವನು ಯಾರು? ಅಲ್ಲಾಹು. ಆ ಆಕ್ಸಿಜನ್ ಪಡೆಯುವುದಕ್ಕೆ ನಮ್ಮ ಶ್ವಾಸಕೋಶಕ್ಕೆ ಶಕ್ತಿ ಕೊಟ್ಟವನು ಯಾರು? ಅಲ್ಲಾಹು. ಈ ಶ್ವಾಸಕೋಶಕ್ಕೆ ಏನಾದರೊಂದು ರೋಗ ಬಂದು ಬಿಟ್ರೆ ನಮ್ಮ ಕತೆ ಮುಗಿಯುತ್ತದೆ. ಅಲ್ಲಾಹು ನಮ್ಮನ್ನು ಕಾಪಾಡ್ಲಿ. ನಾವಿಲ್ಲಿ ಬೆಳಕನ್ನು ಬಡಿತಾ ಇದ್ದೇವೆ, ಕೇವಲ 6-7 ಗಂಟೆ ಒಂದು 4-5 ಬಲ್ಬ್ಗಳನ್ನು ಉರಿಸಿದ್ರೆ 1 ತಿಂಗಳಿಗೆ ನಾವು 800 ರೂಪಾಯಿ 1000 ರೂಪಾಯಿ ಕರೆಂಟ್ ಬಿಲ್ಲು ಕಟ್ಟುತ್ತೇವೆ. ಅದೇ ಸಂದರ್ಭದಲ್ಲಿ ನಮಗೆ ಬೆಳಕಿದು, ನಮಗೆ ಸಿಗುವ ಸೂರ್ಯನ ಬೆಳಕು ಎಷ್ಟು ಪ್ರಖರ ಆಗಿದೆ, 1 ನಯಾ ಪೈಸೆ ನಾವು ಹಣ ಕಟ್ಟುವುದಿಲ್ಲ.
ಒಂದು ಲೀಟರ್ ನೀರು ನಾನಿಗೆ ಇಲ್ಲಿ ನೀರು ಕುಡಿಬೇಕಾಯ್ತು ವೇದಿಕೆಯಲ್ಲಿ. ಆ ಒಂದು ಬಾಟಲ್ ನೀರಿಗೆ 20 ರೂಪಾಯಿ ಕೊಟ್ಟು ತಂದಿದ್ದಾರೆ. ಅಂತಹ ಎಷ್ಟು ನೀರನ್ನು ನಾವು ಪ್ರತಿನಿತ್ಯ ಕುಡಿಯುತ್ತೇವೆ, ಸ್ನಾನ ಮಾಡುತ್ತೇವೆ, ಬಟ್ಟೆ ಒಗೆಯುತ್ತೇವೆ, ಎಲ್ಲದಕ್ಕೂ ಬಳಸ್ತೇವೆ. ಯಾರು ಹಣ ಕೊಡ್ತಾರೆ? ಅಲ್ಲಾಹು ಕೊಟ್ಟಂತಹ ಮಳೆಯ ನೀರು. ಈ ರೀತಿ ನಮಗೆ ಬೇಕಾದ ಎಲ್ಲವನ್ನೂ ಸೃಷ್ಟಿ ಮಾಡಿಕೊಟ್ಟ ಅಲ್ಲಾಹು. ಅವನು ನಮ್ಮನ್ನು ಸೃಷ್ಟಿ ಮಾಡಿದ್ದಾನೆ. ಎಷ್ಟು ಚಂದ ಮನುಷ್ಯನ ರೂಪ, ಎಷ್ಟು ಚಂದ ನೋಡಿ. ಎರಡು ಕಾಲುಗಳು, ಆ ಕಾಲುಗಳ ಮೂಲಕ ನಡೆದಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಒಳ್ಳೆಯ ಸುಂದರವಾದ ಮುಖ, ಎರಡು ಕಣ್ಣು. ಯೋಚನೆ ಮಾಡಿ, ನಿಮಗೊಂದು ಮೂರನೇ ಕಣ್ಣು ಇಲ್ಲಿದ್ದರೆ ಹೇಗೆ ಕಾಣ್ತಾ ಇತ್ತು? ಬಹಳ ವಿರೂಪ ಆಗ್ತಾ ಇತ್ತು. ಅಲ್ಲಾಹು ಮನುಷ್ಯನನ್ನು ಅತ್ಯಂತ ಸುಂದರವಾಗಿ ಸೃಷ್ಟಿ ಮಾಡಿದ. ಮಾತ್ರವಲ್ಲ, ವಲಕದ್ ಕರ್ರಮ್ನ ಬನಿ ಆದಂ, ಮನುಷ್ಯರನ್ನು ಅಲ್ಲಾಹು ಗೌರವಿಸಿದ. ಅಲ್ಲಾಹನಿಗೆ ಸೃಷ್ಟಿ ಮನುಷ್ಯ ಮಾತ್ರ ಅಲ್ಲ, ದೊಡ್ಡ ದೊಡ್ಡ ಪ್ರಾಣಿಗಳು, ಆನೆ. ಆನೆ ಎಷ್ಟು ಶಕ್ತಿ! ತಿಮಿಂಗಿಲ ಸಾವಿರಾರು ಜನರನ್ನು ಕೊಂಡು ಹೋಗುವ ದೊಡ್ಡ ದೊಡ್ಡ ಹಡಗುಗಳನ್ನು ಮುಳುಗಿಸಲಿಕ್ಕೆ ಸಾಧ್ಯ ಇರುವಂತಹ ತಿಮಿಂಗಿಲಗಳು ಕಡಲಿನಲ್ಲಿದೆ. ಆದರೆ ಅಲ್ಲಾಹು ರೆಸ್ಪೆಕ್ಟ್ ಕೊಟ್ಟಿರುವುದು ಯಾರಿಗೆ? ಮನುಷ್ಯನಿಗೆ ಮಾತ್ರ. ಮಾತ್ರವಲ್ಲ, ಖಲಕಲಕುಂ ಮಾ ಫಿಲ್ ಅರ್ಲಿ ಜಮಿಯಾ, ಭೂಮಿಯಲ್ಲಿ ಏನೆಲ್ಲ ಇದೆ ಎಲ್ಲ ಸೃಷ್ಟಿಗಳನ್ನು ಅಲ್ಲಾಹು ಉಂಟು ಮಾಡಿರುವುದು ಮನುಷ್ಯನಿಗೆ ಬೇಕಾಗಿ ಮಾತ್ರ. ಈ ರೀತಿ ಮನುಷ್ಯನನ್ನು ಪ್ರೀತಿಸಿದ, ಮನುಷ್ಯನನ್ನು ಗೌರವಿಸಿದ, ಮನುಷ್ಯನಿಗೆ ಬೇಕಾದ ಸಕಲ ಸೌಕರ್ಯಗಳನ್ನು ಮಾಡಿಕೊಟ್ಟ ಅಲ್ಲಾಹನಲ್ಲಿ ವಿಶ್ವಾಸ ಇಡಬೇಕು. ವಿಶ್ವಾಸ ಇಟ್ಟರೆ ಸಾಕ. ವಿಶ್ವಾಸ ಇಟ್ಟ ಮೇಲೆ ಅಲ್ಲಾಹನಿಗೆ ಶುಕ್ರ ಮಾಡಬೇಕು. ಅಲ್ಲಾಹನಿಗೆ, ಅಲ್ಲಾಹು ಯಾಕೆ ಇಷ್ಟೆಲ್ಲ ಮಾಡಿ ಮನುಷ್ಯರನ್ನು ಸೃಷ್ಟಿ ಮಾಡಿದ? ಯಾಕೆ ಅಲ್ಲಾಹು, ಯಾಕೆ ಸುಮ್ಮನೆ ನಿಮ್ಮನ್ನು ಸೃಷ್ಟಿ ಮಾಡಿದನ? ಅಫಹಸಿಬುತುಂ ಅನ್ನಮಾ ಖಲಕ್ನಾಕುಂ ಅಬಸ, ಕುರ್ಆನ್ ಹೇಳ್ತದೆ. ನೀವೇನು ಸುಮ್ಮನೆ ನಿಮ್ಮನ್ನು ಅಲ್ಲಾಹು ಸೃಷ್ಟಿ ಮಾಡಿದ ಅಂತ ಹೇಳಿ ಭಾವಿಸೀರಾ? ನೋ, ಬದಲು خلق وما خلقت الجن والانس الا ليعبدوا. ಅಲ್ಲಾಹನಿಗೆ ಇಬಾದತ್ ಮಾಡೋದಕ್ಕಾಗಿ, ಅಲ್ಲಾಹು ಹೇಳಿದಾಗ ಕೇಳೋದಕ್ಕಾಗಿ ಅಲ್ಲಾಹು ಸೃಷ್ಟಿ ಮಾಡಿದಾನೆ. ಅಲ್ಲಾಹನಿಗೆ ಇಬಾದತ್ ಮಾಡಬೇಕು. ಏನು ಇಬಾದತ್ ಮಾಡಬೇಕು? ಅಲ್ಲಾಹು ಕಡ್ಡಾಯವಾಗಿ ಮಾಡಲಿಕ್ಕೆ ಹೇಳಿರುವಂತಹ 5 ಹೊತ್ತಿನ ನಮಾಜ್. ಇಲ್ಲಿ ಎಷ್ಟು ಮಂದಿ ಮಾಡ್ತೀರಿ? ಕೈ ಎತ್ತೋದು ಬೇಡ, ಆಗ ಕೆಲವರಿಗೆ ಮುಜುಗರ ಆಗ್ಬೋದು. ನೀವು ನಿಮ್ಮ ಮನಸ್ಸಿಗೆ ಕೇಳಿಕೊಳ್ಳಿ, ನಾನು ನಮಾಜ್ ಮಾಡ್ತಾ ಇದ್ದೇನೆ, ಅಲ್ಲಾಹು ನನಗೆ ಇಷ್ಟೆಲ್ಲ ಕೊಟ್ಟ, ಏನಾದರೂ ಒಂದು ನನ್ನ ಏನಿದು ಕೇಳ್ತಾರೆ, ಕುತ್ತಿಗೆ ಗಂಟ್ಲು, ಗಂಟ್ಲಿಗೆ ಒಂದು ಕ್ಯಾನ್ಸರ್ ಬಂದರೆ ಅಲ್ಲೇ ಮುಗಿಯಿತು ಕತೆ. ತಿನ್ನೋದಕ್ಕಿಲ್ಲ, ಕುಡಿಯೋದಕ್ಕಿಲ್ಲ, ಏನೂ ಇಲ್ಲ. ಅಲ್ಲಾಹು ನಮ್ಮನ್ನೆಲ್ಲ ಕಾಪಾಡ್ಲಿ. ಇವಾಗ ಅದೇನು ಕೊಡ್ಲಿಲ್ಲ, ಅಲ್ಲಾಹು ಆರೋಗ್ಯ ಕೊಟ್ಟಿದ್ದಾನೆ. ಸೊಂಟಕ್ಕೊಂದು ಒಂದು ನೋವು ಕೊಟ್ಟರೆ ಬಗ್ಗೋದಕ್ಕಾಗೋದಿಲ್ಲ. ಎಷ್ಟೋ ಜನರನ್ನು ನಾವು ಆಸ್ಪತ್ರೆಯಲ್ಲಿ ನೋಡ್ತಾ ಇದ್ದೇವೆ, ಗ್ಲುಕೋಸ್ ಇಟ್ಟು ವೆಂಟಿಲೇಟರ್ ನಲ್ಲಿ ಮಲಗಿಸ್ಕೊಂಡ್ಬಿಟ್ಟು ಅತ್ತ ಸಾವು ಅಲ್ಲ ಇತ್ತ ಬದುಕು ಅಲ್ಲದಂತಹ ಸ್ಥಿತಿಯಲ್ಲಿದ್ದಾರೆ. ಅಲ್ಲಾಹು ನನಗೆ ಆರೋಗ್ಯ ಕೊಟ್ಟಿದ್ದಾನೆ. ಆ ಕೊಟ್ಟ ಅಲ್ಲಾಹು 24 ಗಂಟೆಯನ್ನು ನನಗೆ ಕೊಟ್ಟಿದ್ದಾನೆ. ಅದರಲ್ಲಿ ಒಂದು 24 ನಿಮಿಷ ಅಲ್ಲಾಹನಿಗೆ ಸುಜೂದು ಮಾಡುವುದಕ್ಕೆ, 5 ಹೊತ್ತು ನಮಾಜ್ ಮಾಡುವುದಕ್ಕೆ ನನಗೆ ಸಾಧ್ಯ ಆಗದಿದ್ರೆ ನಾನೆಂತಹ ಮನುಷ್ಯ, ನಾನೆಂತಹ ಪ್ರಾಣಿ? ಪ್ರಾಣಿಗಳು ಅಲ್ಲಾಹನಿಗೆ ಇಬಾದತ್ ಮಾಡ್ತವೆ. ನಿಮ್ಗೆ ಗೊತ್ತಲ್ಲ, ಇಲ್ಲಿ ಕೋಳಿಗಳಿದೆಯಾ? ಕೋಳಿಗಳು, ಕೋಳಿಗಳು ಬೆಳಿಗ್ಗೆ ಎದ್ದ ಕೂಡಲೇ ಕೂಗುತ್ತವೆ. ಆ ಕೂಗಿನ ಬಗ್ಗೆ ಹುಜೂರ್ ಅಕ್ರಮ್ ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳ್ತಾರೆ, ಅದು ಕೇವಲ ಕೂಗಲ್ಲ, ಅದು ತಸ್ಬೀಹ್. ಕೋಳಿಯ ಕೂಗು ಕೇಳಿದ್ರೆ ನೀವು ಹೇಳಬೇಕು ಸುಬ್ಹಾನಲ್ಲಾಹ್. ಕೋಳಿಗಳು, ದನಗಳು ಅಂಬಾ ಅಂತ ಹೇಳ್ತವಲ್ಲ, ಅದು ತಸ್ಬೀಹ್ ಅದರ ಭಾಷೆಯಲ್ಲಿ. ಆದರೆ ಆ ಕೋಳಿಗಿಂತ, ದನಗಳಿಗಿಂತ ಎಲ್ಲ ಸೌಲಭ್ಯಗಳನ್ನು ಕೊಟ್ಟು ಅದನ್ನೆಲ್ಲ ಪಡ್ಕೊಂಡ ಮನುಷ್ಯ ಒಂದು 5 ಹೊತ್ತು ನಮಾಜ್ ಮಾಡುವುದಿಲ್ಲ ಅಂತ ಹೇಳಿದ್ರೆ ಅವ ಮುಸಲ್ಮಾನನಲ್ಲ, ಅವ ಮನುಷ್ಯನೇ ಅಲ್ಲ. ಅವ ಮೃಗಗಳಿಗಿಂತ ಕಡೆ ಉಲಾಯಿಕ ಖಲ್ ಅನ್ ಆಮಿ ಬಲ್ ಹುಮ್ ಅಲ್ಲ, ಕುರಾನ್ ಹೇಳ್ತದೆ. ಅವ ಪ್ರಾಣಿಗಳ ಹಾಗೆ ಅಲ್ಲ. ಪ್ರಾಣಿಗಳು ಅದು ಅದರ ಭಾಷೆಯಲ್ಲಾದ್ರೂ ತಸ್ಬೀಹ್ ಹೇಳ್ತದೆ, ಇವ ಅದಕ್ಕಿಂತ ಕಡೆ. ನನ್ನ ಪ್ರೀತಿಯ ಬಂಧುಗಳೇ, ನನ್ನ ಪ್ರೀತಿಯ ಅಮ್ಮಂದಿರೇ, ಫಜರ್ನ ಹೊತ್ತಲ್ಲಿ ಹೇಳಿ, ಫಜರ್ನ ಹೊತ್ತಲ್ಲಿ ಹೇಳಿ ಎದ್ದು ಬಿಡಿ. ನಿಮಗೆ ಒಳ್ಳೆಯ ಸುಖವಾದ ನಿದ್ದೆಯನ್ನು ಕೊಟ್ಟ ಅಲ್ಲಾಹು, ಮತ್ತೆ ನಿಮಗೆ ಜೀವನವನ್ನು ಕೊಟ್ಟ ಅಲ್ಲಾಹು,
ನಿಮಗೆ ಮಕ್ಕಳನ್ನು ಕೊಟ್ಟ ಅಲ್ಲಾಹು, ನಿಮಗೆ ಆರೋಗ್ಯ ಕೊಟ್ಟ ಅಲ್ಲಾಹು, ನಿಮಗೆ ಗಂಡನನ್ನು ಕೊಟ್ಟ ಅಲ್ಲಾಹು, ನಿಮಗೆ ಹೆಂಡತಿಯನ್ನು ಕೊಟ್ಟ ಅಲ್ಲಾಹು, ನಿಮಗೆ ಸಕಲ ಸುಖ ಸ ವೈಭವಗಳನ್ನು ಕೊಟ್ಟ ಅಲ್ಲಾಹು. ಆ ಅಲ್ಲಾಹನಿಗೆ ಅಲ್ಲಾಹು ಅಕ್ಬರ್, ಅವನೇ ದೊಡ್ಡವ, ಅವನ ಮುಂದೆ ನೀವು ಸಾಷ್ಟಾಂಗ ಮಾಡಿ, ಆಗ ಮಾತ್ರ ನೀವು ಮುಸಲ್ಮಾನರಾಗ್ತೀರಿ. ಮುಸ್ಲಿಂ ಮತ್ತು ನಾನ್ ಮುಸ್ಲಿಂ ಅವರ ನಡುವೆ ಫರ್ಕ್ ಏನು? ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು ಅವರ ನಡುವಿನ ಫರ್ಕ್ ಇಷ್ಟೇ, ತರ್ಕು ಸಲಾ, ಇಬ್ರು ಕಾಣೋದಕ್ಕೆ ಒಂದೇ ರೀತಿ ಇದೆ. ಹಿಂದುವಿಗೂ ಮುಸಲ್ಮಾನನಿಗೂ ಎರಡು ಕಣ್ಣು, ಎರಡು ಕೈ, ಎರಡು ಕಾಲು, ಒಂದು ಮುಖ, ಎಲ್ಲ ಒಂದೇ ರೀತಿ. ಯಾರು ಮಸೀದಿಯಿಂದ ಅಲ್ಲಾಹು ಅಕ್ಬರ್ ಐ ಹಯ್ಯಾಲ ಸಲಾ ನಮಾಜಿಗೆ ಬಂದಿರೋ, ಆ ಮಸೀದಿಯಿಂದ ಅದಾನ್ ಕೇಳುವಾಗ ಯಾರು ಮಸೀದಿಗೆ ಹೋಗ್ತಾನೆ ಅವ ಮುಸ್ಲಿಂ, ಅಲ್ಲದವ ನಾನ್ ಮುಸ್ಲಿಂ. ತರ್ಕು ಸಲಾ. ನನ್ನ ಪ್ರೀತಿಯ ಸಹೋದರರೆ, ನಮ್ಮ ಬದುಕಿನಲ್ಲಿ ಒಂದೇ ಒಂದು ನಮಾಜ್ ತಪ್ಪಿ ಹೋಗಬಾರದು. ನಮ್ಗೆ ಜನ್ನತ್ತಿಗೆ ಹೋಗ್ಬೇಕು, ಅಲ್ಲಾಹನಲ್ಲಿ ನಂಬಿಕೆ ಅಂತ ಹೇಳುವಾಗ ಜನ್ನತ್ತಿನ ನಂಬಿಕೆ ಬೇಕು, ಜಹನ್ನಂನ ನಂಬಿಕೆ ಬೇಕು. ಯಾಕೆ ಅಲ್ಲಾಹು ಹಾಗೆ ಮಾಡಿದಾನೆ ಗೊತ್ತಾ? ಅಲ್ಲಾಹು ಎಲ್ಲ ಕೊಟ್ಟು ಮನುಷ್ಯನನ್ನು ಸೃಷ್ಟಿ ಮಾಡಿದ. ಆನಂತರ ಯಾರು ಒಳ್ಳೇದು ಮಾಡ್ತಾರೆ ಅವರಿಗೆ ಅಲ್ಲಾಹು ಪ್ರತಿಫಲ ಕೊಡ್ಬೇಕು ಅಲ್ವಾ? ನಾವು ಕೆಲಸಕ್ಕೆ ಜನರನ್ನು ತಂದ್ರೆ ಕೆಲಸ ಮಾಡಿದಕ್ಕೆ ನಾವು ಕೂಲಿ ಕೊಡ್ಬೇಕು. ಏನ್ ಕೂಲಿ ಕೊಡೋಣ ಈ ಭೂಮಿಯ ಮೇಲೆ? ಏನ್ ಕೊಟ್ಟರು ಪ್ರಯೋಜನ ಇಲ್ಲ, ಮನುಷ್ಯ ಸತ್ತು ಬಿಡ್ತಾನೆ. ಒಬ್ಬ ಮನುಷ್ಯ ಬಹಳ ಒಳ್ಳೆಯ ಮನುಷ್ಯ, ಯಾವಾಗ್ಲೂ ಇಬಾದತ್ ಮಾಡ್ತಾನೆ ಅನ್ಕೊಳ್ಳಿ, ಅವನಿಗೆ ಒಂದು ದೊಡ್ಡ ಚಿನ್ನದ ಪರ್ವತ ಕೊಟ್ರೆ ಏನಾಗ್ತದೆ? ಅವನಿಗೆ ಟೆನ್ಷನ್ ಹೆಚ್ಚಾಗ್ತದೆ, ಮತ್ತೆ ಇದನ್ನು ಕಾಪಾಡ್ಬೇಕು, ಇದಕ್ಕೆ ವಾಚ್ ಮ್ಯಾನ್ ನಿಲ್ಲಿಸ್ಬೇಕು, ಎಲ್ಲಿ ಕದ್ದುಕೊಂಡು ಹೋಗ್ತಾರೆ ಅಂತ ಹೇಳಕ್ಕಾಗಲ್ಲ. ಅದಕ್ಕೆ ಅಲ್ಲಾಹು ಹೇಳಿದ, ನೀವು ಒಳ್ಳೇದು ಮಾಡಿದ್ರೆ ಇಲ್ಲಿ ಏನು ಕೊಡಲ್ಲ. ಇಲ್ಲಿ ಕೆಲವೊಮ್ಮೆ ಕಷ್ಟ ಹೆಚ್ಚು, ಐದು ಹೊತ್ತು ನಮಾಜ್ ಮಾಡುವವರಿಗೆ ಮೂರು ಹೊತ್ತು ತಿನ್ನಕ್ಕಿರಲ್ಲ. ನೀ ನಮಾಜ್ ಇಲ್ಲ, ಏನಿಲ್ಲ, ಮದ್ಯಪಾನ ಶರಾಬಿ ಎಲ್ಲ ಕುಡ್ಕೊಂಡು ಹೊರಳಾಡ್ತಾ ಇದ್ರೆ ಅವನಿಗೆ ಫೈವ್ ಸ್ಟಾರ್ ಹೋಟೆಲ್ನಲ್ಲಿ ತಿನ್ಲಿಕ್ಕೆ ಅವಕಾಶ ಸಿಗುತ್ತೆ, ಮನೆಯ ದೊಡ್ಡ ಫೈವ್ ಸ್ಟಾರ್ ಹೋಟೆಲ್ ಆಗಿರುತ್ತೆ. ಅಲ್ಲಾಹ್ ಹೇಳ್ತಾನೆ, ನಿಮ್ಗೆ ಇಲ್ಲಿ ನಾನು ಕೆಲವರಿಗೆ ಕೊಡ್ತೇನೆ, ಕೆಲವರಿಗೆ ಕೊಡೋದಿಲ್ಲ. ಅಲ್ಹಮ್ದುಲಿಲ್ಲಾಹ್, ನಮ್ಮ ನವಾಜ್ ಹಾಜಿಯವರಿಗೆ ಅಲ್ಲಾಹ್ ಒಳ್ಳೆ ನಿಯಮತ್ತು ಕೊಟ್ಟಿದ್ದಾರೆ, ಇನ್ನು ಕೂಡ ಹೆಚ್ಚು ಕೊಡ್ಲಿ. ಅಂತವರ ನಿಯಮತ್ತುಗಳು, ಅಂತವರ ಸಂಪತ್ತುಗಳು ನಮ್ಮ ದೀನ್ಗೆ ಬೇಕು. ಅಬೂಬಕರ್ ಸಿದ್ದೀಕ್ ರಲಿಯಲ್ಲಾಹು ಉಸ್ಮಾನುಲ್ ಗನಿ, ಅವರ ಹೆಸರೇನು? ಉಸ್ಮಾನುಲ್ ಗನಿ. ಗನಿ ಅಂತ ಹೇಳಿದ್ರೆ ಶ್ರೀಮಂತ ಅಂತ ಹೇಳಿ. ಯಾಕೆ? ಅಂತ ಶ್ರೀಮಂತರಿಂದ ದೀನ್ ಬೆಳೆಯುತ್ತದೆ. ಅದೇ ಕೆಲವರು ತುಂಬಾ ಬಡವರಿದ್ದಾರೆ. ಅಲ್ಲಾ ಹೇಳ್ತಾನೆ, ನಿಮ್ಗೆ ನಾನು ಜನ್ನತ್ ಕೊಡ್ತೇನೆ. ಯಾಕೆ? ಅಲ್ಲಿ ಕೊಟ್ರೆ ಮತ್ತೆ ಅಲ್ಲಿ ಮುಗಿಯೋದಕ್ಕಿಲ್ಲ. ಇಲ್ಲಿ ನೀವು ಎಷ್ಟು ಕೊಟ್ಟರು ನೀವು ಒಂದ್ ದಿವಸ ಸತ್ತು ಹೋಗ್ತೀರಿ, ಅದು ಅಲ್ಲೇ ಉಳಿತದೆ. ನಿಮ್ಗೇನು ಫಲ? ಒಳ್ಳೆ ಮನೆ ಕಟ್ತೀವಿ, 5 ಕೋಟಿ ಮನೆ, ಅದು ಉದ್ಘಾಟನೆ ಆಗುವ ಮೊದಲ ದಿವ ಇವ ಇಂತಿಕಾಲ್ ಹೋಗಯ ಕ್ಯಾಕರೇಗ. ಅದಕ್ಕೆ ಬೇಕಾಗಿ ಜನ್ನತನ್ನು ಅಲ್ಲಾಹ್ ಇಟ್ಟಿದ್ದಾನೆ. ಅಲ್ಲಿ ಎಲ್ಲ ಸುಖ ಇದೆ, ಅಲ್ಲಿ ಎಷ್ಟು ಸಂಪತ್ತಿದೆ, ಅಲ್ಲಿ ಏನಿಲ್ಲ, ಏನಿದೆ ಹೇಳಕ್ಕೆ ಸಾಧ್ಯ ಇಲ್ಲ. ಸುಬಹಾನಲ್ಲಾ. ಕುರಾನ್ ಹೇಳ್ತದೆ, ಜನ್ನಾತು ಅದ್ನಿನ್ ತಜ್ರಿ ಮಿನ್ ತಹ್ತಿಹಲ್ ಅನ್ಹಾರ್ ಖಾಲಿದೀನ ಫೀಹಾ ಅಬದಾ. ಪರ್ಮನೆಂಟ್ ಆಗಿರುವಂತಹ ಸುಖ, ಸುಂದರವಾದ ಹೂದೋಟಗಳು, ಅದರಲ್ಲಿ ನದಿಗಳು. ನಾನು ಕಾಶ್ಮೀರಕ್ಕೆ ಹೋಗಿದ್ದೆ. ಕಾಶ್ಮೀರಕ್ಕೆ ಹೋದಾಗ ಏನ್ ಕಾಶ್ಮೀರ, ಅದು ಭೂಲೋಕದ ಸ್ವರ್ಗ ಅಂತ ಹೇಳ್ತಾರೆ. ನಿಜ ಅಂತ ನನಗನಿಸ್ತು. ಯಾಕೆ? ಅಷ್ಟು ಚಂದದ ಊರದು. ತುಂಬಾ ತೋಟಗಳು, ಆಪಲ್ ತೋಟ, ಬೇರೆ ಬೇರೆ ಬಗೆಯ ತೋಟಗಳು, ಆಕ್ರೋಟು, ಬದಾಮು ಎಲ್ಲ ಇದೆ. ಅದರಲ್ಲಿ ಚಿಕ್ಕ ಚಿಕ್ಕ ಹೊಳೆಗಳು ಹರಿಯುತ್ತವೆ. ಅದು ಹೇಗೆ? ನಮ್ಮ ಈ ನೀರಲ್ಲ, ಈ ಹಿಮಾಲಯ ಪರ್ವತ ಇದೆಯಲ್ಲ, ಅದರ ಮೇಲೆ ಮಂಜು ಮುಸುಕಿರ್ತದೆ, ಐಸು. ಆ ಐಸ್ ನೀರಾಗಿ ಬಹಳ ಕ್ಲೀನ್ ಆಗಿ ಹೋಗ್ತವೆ. ಅದರ ತಳದಲ್ಲಿ ಸಣ್ಣ ಸಣ್ಣ ಕಲ್ಲುಗಳು, ಹರಳು ಕಲ್ಲುಗಳು, ಮುತ್ತುಗಳು, ಅದರ ಮೇಲೆ ಈ ನೀರು ಹರಿಯುತ್ತದೆ. ಆಮೇಲೆ ಹೂರುಲ್ ಈನ್, ಒಳ್ಳೆ ಹುಡುಗಿಯರು ಸ್ವರ್ಗದ ಬಗ್ಗೆ ಹೇಳ್ತದೆ. ಹೂರುಲ್ ಈನ್ ಇದೆ. ಈ ಕಾಶ್ಮೀರ ಹೀಗಿರ್ಬೇಕಾದ್ರೆ ಆ ಸ್ವರ್ಗ ಹೀಗಿರ್ಬೋದು. ಅಲ್ಲಾಹು ನಮಗೆಲ್ಲ ಜನ್ನತ್ತನ್ನು ಕೊಡ್ಲಿ. ಜನ್ನತ್ ಸಿಗ್ಬೇಕಾದ್ರೆ ಏನ್ ಮಾಡ್ಬೇಕು ಗೊತ್ತಾ? ಒಮ್ಮೆ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ರಾತ್ರಿ ನಮಾಜ್ ಮಾಡ್ಲಿಕ್ಕೆ ಅಂತ ಹೇಳಿ ಮಧ್ಯರಾತ್ರಿ ವುಜು ಮಾಡ್ಲಿಕ್ಕೆ ಹೊರಗೆ ಬಂದ್ರು. ಬಾಗಿಲಿನ ಬಳಿ ಒಬ್ರು ಕೂತ್ಕೊಂಡಿದ್ದಾರೆ. ನೋಡ್ಬೇಕಾದ್ರೆ ರಬಿ ಅಂತ ಹೇಳಿ ಒಬ್ಬ ಯುವಕ ಸುಹಾಬಿ. ಏನಪ್ಪ ಈ ರಾತ್ರಿ ಈ ಮಧ್ಯರಾತ್ರಿ ಇಲ್ಲಿ ಕೂತ್ಕೊಂಡಿದ್ಯಾ? ಏನಿಲ್ಲ ಹುಜೂರ್, ತಮ್ಮ ಖಿದ್ಮತ್ ಮಾಡ್ಲಿಕ್ಕೆ ಬೇಕಾಗಿ ನಾನು ಕೂತ್ಕೊಂಡಿದ್ದೀನಿ. ಬಹಳ ಖುಷಿ ಆಯ್ತು ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂಗೆ ನನ್ನ ಖಿದ್ಮತ್ ಮಾಡಕ್ಕೆ ಬೇಕಾಗಿ ರಾತ್ರಿ ನಿದ್ದೆ ಬಿಟ್ಟು ಈ ಮಧ್ಯರಾತ್ರಿ ಅವಧಿಗೆ ಕೂತ್ಕೊಂಡಿದಾರಲ್ಲ ಈ ಹುಡುಗ. ಕೇಳಿದ್ರು, ಸಲ್ ಯಾ ರಬಿಯಾ, ರಬಿಯಾ ಬಹಳ ಖುಷಿಯಾಗಿ ಬಿಟ್ಟಿದ್ ನನ್ಗೆ, ನೀನ್ ಏನ್ ಬೇಕು ಕೇಳು ಕೊಡ್ತೀನಿ. ಬಹಳ ಒಳ್ಳೆಯ ಆಫರ್. ಅವ್ರೇನ್ ಹೇಳಿದರು,
ಅಸ್ಅಲುಕ ಮುರಾಫಕತಕ ಫಿಲ್ ಜನ್ನಾ, ಸ್ವರ್ಗದಲ್ಲಿ ನಿಮ್ಮೊಟ್ಟಿಗೆ ಇರಬೇಕು ನಾನು ಅಂದರು. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬಹಳ ದೊಡ್ಡ ಡಿಮ್ಯಾಂಡ್ ಆಗಿತ್ತಲ್ಲಪ್ಪ, ಇದು ಬೇರೇನು ಕೇಳಕ್ಕಾಗಲ್ಲ, ಚೇಂಜ್ ಮಾಡಕ್ಕಾಗಲ್ಲ, ಬೇರೇನಾದ್ರು ಆಪ್ಷನ್ ಕೊಡ್ಬೋದಾ ಅಂತ ಕೇಳಿದ್ರು. ರಬಿ ಅಂತ ಹೇಳಿದ್ರು ಇಲ್ಲ ಇಲ್ಲ ನನಗೆ ಅದೇ ಬೇಕು, ಅಸ್ಅಲುಕ ಮುರಾಫಕತಕ ಫಿಲ್ ಜನ್ನಾ, ಸ್ವರ್ಗದಲ್ಲಿ, ಸ್ವರ್ಗ ಮಾತ್ರ ಅಲ್ಲ ಸ್ವರ್ಗದಲ್ಲಿ ತಮ್ಮೊಂದಿಗೆ ನಾನು ಇರಬೇಕು. ಆಗ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನನಗೆ ಆಗಲ್ಲ ಅಂದ್ರ ಇಲ್ಲ, ಫಅಯ್ನೂನಿ ಬಿಕಸ್ರತಿ ಸುಜೂದ್, ಫಅಯ್ನಿ ಬಿಕಸ್ರತಿ ಸುಜೂದ್, ಓಕೆ ಆದರೆ ನೀನು ನನಗೊಂದು ಹೆಲ್ಪ್ ಮಾಡಬೇಕು, ಸ್ವರ್ಗ ನಿನಗೆ ಕೊಡೋಣ, ಹೆಚ್ಚು ಸುಜೂದ್ ಮಾಡಬೇಕು, ನಮಾಜ್ ಹೆಚ್ಚಾಗಿ ಮಾಡಬೇಕು. ಯಾಕೆ ಅಸ್ಸಲಾತು ಮಿಫ್ತಾಹುಲ್ ಜನ್ನಾ, ಅಸ್ಸಲಾತು ಮಿಫ್ತಾಹುಲ್ ಜನ್ನಾ, ಸ್ವರ್ಗವನ್ನು ಓಪನ್ ಮಾಡುವ ಕೀ ಇದೆಯಲ್ಲ ಅದು ನಮಾಜ್. ನಿಮ್ಮನ್ನು ಸ್ವರ್ಗದ ಬಾಗಿಲಿನ ಬುಡಕ್ಕೆ ಕೊಂಡೋಗಿ ನಿಲ್ಲಿಸಿದ್ರು ಒಳಗೆ ಹೋಗ್ಬೇಕಾದ್ರೆ ಕೀ ಬೇಕು, ಆ ಕೀ ಯಾವುದು? ನಮಾಜ್. ಆದ್ದರಿಂದ ಈ ಸಭೆಯಲ್ಲಿ ಕೂತ್ಕೊಂಡಿರ್ತಕ್ಕಂತಹ ಎಲ್ಲ ನನ್ನ ಅಕ್ಕಂದಿರಲ್ಲಿ, ಅಣ್ಣಂದಿರಲ್ಲಿ, ನನ್ನ ತಮ್ಮಂದಿರಲ್ಲಿ, ತಂಗಿಯಂದಿರಲ್ಲಿ, ನನ್ನ ಅಪ್ಪನ ವಯಸ್ಸಿನ ಹಿರಿಯರಲ್ಲಿ, ಅಮ್ಮನ ವಯಸ್ಸಿನ ಹಿರಿಯರಲ್ಲಿ ಹೇಳ್ತಾ ಇದ್ದೇನೆ, ಈ ಕಾರ್ಯಕ್ರಮದಿಂದ ಹೋಗುವಾಗ ನೀವೊಂದು ಪ್ರತಿಜ್ಞೆ ಮಾಡಬೇಕು, ನನ್ನ ಮರಣದವರೆಗೆ. ಇಲ್ಲಿ ಮರಣದ ನಂತರ ನಮಾಜ್ ಮಾಡ್ತಾರಲ್ಲ ಜನಾಜ ನಮಾಜ್, ಅದು ನಾವು ಮಾಡೋದಲ್ಲ, ನಮ್ಮ ಮೇಲೆ ಬೇರೆಯವರು ಮಾಡೋದು. ನನ್ನ ಮೇಲೆ ಬೇರೆಯವರು ಜನಾಜ ಮಾಡುವುದಕ್ಕಿಂತ ಮೊದಲು ನನ್ನ ಒಂದೇ ಒಂದು ನಮಾಜನ್ನು ನಾನು ತಪ್ಪಿಸುವುದಿಲ್ಲ. ಎಷ್ಟು ಮಂದಿ ರೆಡಿ ಇದ್ದೀರಿ? ಇನ್ನು ಮುಂದೆ ಐದು ಹೊತ್ತಿನ ನಮಾಜ್ ನಾನು ತಪ್ಪಿಸುವುದಿಲ್ಲ ಅಂತ ಹೇಳಿಕ್ಕೆ ಎಷ್ಟು ಮಂದಿ ರೆಡಿ ಇದ್ದೀರಿ? ಯಾರು ರೆಡಿ ಇಲ್ವಾ? ಅಲ್ಲಾಹು ತೌಫೀಕ್ ಮಾಡ್ಲಿ. ಯಾರಿಗೆ ಜನ್ನತ್ ಬೇಕು ಕೈ ಎತ್ತಿ, ಜನ್ನತ್ ಬೇಕಾದವರು ಕೈ ಎತ್ತಿ. ಜನ್ನತ್ ಸ್ವರ್ಗ ಬೇಡವಾ ನಿಮ್ಗೆ? ಬೇಡವಾ? ಸುಬಹಾನಲ್ಲಾ, ಜನ್ನತ್ ನಮಗೆ ಬೇಕು. ಜನ್ನತ್ ಬೇಕಿದ್ರೆ ನಮಾಜ್ ಮಾಡಬೇಕು. ಅಲ್ಲಾಹು ನಮಗೆ ತೌಫೀಕ್ ಮಾಡ್ಲಿ. ಟೈಮ್ ಇಲ್ಲ, ನಾನು ಕಡಿಮೆ ಮಾಡ್ತಾ ಇದ್ದೀನಿ. ಆಮೇಲೆ ರಂಜಾನ್ ಅಲ್ಲಿ ರೋಜಾ ಈಗ ಹೇಳೋದಿಲ್ಲ, ಟೈಮ್ ಇಲ್ಲ. ರೋಜಾ ಮಾಡದ ಮುಸಲ್ಮಾನ ಆಗುವುದಿಲ್ಲ, ಜಕಾತ್ ಕೊಡದಿದ್ದರೆ ಮುಸಲ್ಮಾನ ಆಗುವುದಿಲ್ಲ. ಆಮೇಲೆ ಸಾಧ್ಯ ಇದ್ದವ ಹಜ್ಜಿಗೆ ಹೋಗದಿದ್ರೆ, ಸಾಧ್ಯ ಇದ್ದು ಹಜ್ಜಿಗೆ ಹೋಗದಿದ್ರೆ ಮುಸಲ್ಮಾನ ಆಗುವುದಿಲ್ಲ. ಇರ್ಲಿ, ಇಸ್ಲಾಮಿನಲ್ಲಿ ಅತ್ಯಂತ ದೊಡ್ಡದು ಈಮಾನ್, ಅದನ್ನು ಬಿಟ್ರೆ ಅಲ್ ಹುಬ್ಬು ಇಲನ್ನಾಸ್ ಅಥವಾ ಅತ್ತವದ್ದುದು ಇಲನ್ನಾಸ್, ಮನುಷ್ಯರನ್ನ ಪ್ರೀತಿಸಬೇಕು, ಮನುಷ್ಯರನ್ನು ಪ್ರೀತಿಸಬೇಕು. ಎಲ್ಲ ಮನುಷ್ಯರು ಸರ್ವೇ ಜನಾಹ ಸುಖಿನೋ ಭವಂತು, ಲೋಕೋ ಸಮಸ್ತ ಸುಖಿನೋ ಭವಂತು, ಇಡೀ ಜಗತ್ತು ಸುಖ ಆಗಿರ್ಬೇಕು, ಭೂಮಿಯಲ್ಲಿರುವ ಎಲ್ಲ ಮನುಷ್ಯರು ಸುಖವಾಗಿರ್ಬೇಕು. ಬಹುಶಃ ನಮ್ಮ ಈ ಮಾತುಗಳನ್ನು ಈ ಪರಿಸರದ ಹಿಂದೂ ಸಹೋದರರು ಸಹೋದರರು ಕೇಳ್ತಿರಬಹುದು. ಅವರಲ್ಲೂ ನಾನು ಹೇಳ್ತಾ ಇದ್ದೀನಿ, ಇಸ್ಲಾಂ ಯಾವತ್ತು ಮನುಷ್ಯರನ್ನು ಪ್ರೀತಿಸಲು ಕೇಳ್ತದೆ. ಮನುಷ್ಯರು ಅಂತ ಹೇಳುವಾಗ ಅಲ್ಲಿ ಜಾತಿ, ಪಥ, ಪಂಗಡ, ಪಕ್ಷ, ವೇಷ, ದೇಶ, ಭಾಷೆ ಯಾವುದು ಮುಖ್ಯ ಆಗುವುದಿಲ್ಲ, ಮನುಷ್ಯ ಮಾತ್ರ. ಇಲ್ಲಿ ಈ ನಮ್ಮ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರುವ ಅಸ್ಸೈಯದ್ ಶಹೀರ್ ಅಲ್ ಬುಖಾರಿ ಅವರ ನೇತೃತ್ವದಲ್ಲಿರುವಂತಹ ಮಲ್ಹರ್ ಅಕಾಡೆಮಿ ಮಂಜೇಶ್ವರ ಕಾಸರಗೋಡು ಜಿಲ್ಲೆ, ಅದರಲ್ಲಿ ಸುಮಾರು 5,000 ಮಕ್ಕಳು ಕಲಿತಾ ಇದ್ದಾರೆ. ಎಲ್ಲ ಜಾತಿಯವರು ಇದ್ದಾರೆ, ಅವರ ತಂದೆಯವರ ಮಕಾಂ ಶರೀಫ್ ಇದೆ, ಎಲ್ಲ ಜಾತಿಯವರು ಅಲ್ಲಿ ಗೌರವ ಸಲ್ಲಿಸ್ತಾರೆ. ನೀವು ಅಜ್ಮೀರ್ ಹೋಗಿದ್ದೀರಲ್ಲ, ಅಜ್ಮೀರ್ನಲ್ಲಿ ಯಾರಿದ್ದಾರೆ? ಎಲ್ಲ ಜಾತಿ. ನೀವೊಂದು ಭಾರತ ನೋಡಬೇಕು ಅಂತ ಹೇಳಿದ್ರೆ, ಒಂದು ಭಾರತವನ್ನು ನೋಡಬೇಕು, ಭಾರತದ ಸೌಂದರ್ಯ ನಾನು ಹೇಳಿದೆ. ಚಂದ್ರಲೋಕಕ್ಕೆ ಹೋದ ಯಾರು ಗೊತ್ತಾ? ಫಸ್ಟ್ಗೆ ಭಾರತದಿಂದ ಚಂದ್ರಲೋಕಕ್ಕೆ ಹೋದ್ ಯಾರು ಗೊತ್ತಾ? ಸ್ಕೂಲ್ಗೆ ಹೋದ ಮಕ್ಕಳಿಗೆ ಗೊತ್ತು. ಯಾರು? ರಾಕೇಶ್ ಶರ್ಮಾ. ರಾಕೇಶ್ ಶರ್ಮಾ ಚಂದ್ರಲೋಕಕ್ಕೆ ಹೋಗಿ ಬಂದಾಗ ಅವತ್ತು ಪ್ರಧಾನಮಂತ್ರಿ ಶ್ರೀಮತಿ ಇಂದಿರಾ ಗಾಂಧಿ ಅವ್ರು ಕೇಳಿದರು ಅಲ್ಲಿ ಚಂದ್ರಲೋಕದಿಂದ ಭಾರತ ಹೇಗೆ ಕಾಣಿಸ್ತದೆ ಅಂತ ಹೇಳಿ. ಆಗ ರಾಕೇಶ್ ಶರ್ಮಾ ಹೇಳಿದರು, ಸಾರೆ ಜಹಾನ್ ಸೆ ಅಚ್ಚಾ, ಏ ಹಿಂದೂಸ್ತಾನ್ ಹಮಾರಾ, ಹಮ್ ಬುಲ್ಬುಲೆ ಇಸ್ಕಿ, ಏ ಗುಲ್ಸಿತಾನ್ ಹಮಾರಾ. ಅಲ್ಲಾಮ ಇಕ್ಬಾಲ್ ಹಾಡಿದಂತ ಹಾಡು, ಸರ್ವ ಜಗದೊಳತಿ ಸುಂದರ ಈ ನಮ್ಮ ಭಾರತ, ಹಕ್ಕಿಗಳು ನಾವು ಹಾರಾಡುವೆವು, ಇದುವೇ ನಮ್ಮ ಬೃಂದಾವನ. ಇದೊಂದು ಸುಂದರವಾದ ಹೂದೋಟ. ಇಲ್ಲಿರುವಂತ ಇಸ್ಲಾಂ ಧರ್ಮ ಒಂದು ಬಗೆಯ ಹೂ, ಇಲ್ಲಿರುವ ಹಿಂದೂ ಧರ್ಮ ಮತ್ತೊಂದು ಬಗೆಯ ಹೂ. ಈ ಹೂದೋಟ ಚೆಂದಾಗಿರ್ಬೇಕಾದ್ರೆ ಖಾಲಿ ಗುಲಾಬಿ ಹೂ ಇದ್ರೆ ಚೆಂದ ಆಗತ್ತಾ? ಖಾಲಿ ಕೆಂಪು ಗುಲಾಬಿ ಮಾತ್ರ ಇದ್ರೆ ಇಲ್ಲ.
ಗುಲಾಬಿಯಲ್ಲೇ ಬೇರೆ ಬೇರೆ ಬಣ್ಣದ ಗುಲಾಬಿ ಬೇಕು, ಗುಲಾಬಿ ಅಲ್ಲದೆ ಬೇರೆ ಹೂಗಳು ಬೇಕು. ಇಲ್ಲಿರುವ ಎಲ್ಲ ಧರ್ಮಗಳು ಒಂದೊಂದು ಬಗೆಯ ಹೂಗಳು. ಈ ಧರ್ಮಗಳು ಏನ್ ಹೇಳ್ತವೆ? ಎಲ್ಲ ಧರ್ಮಗಳು ಕೂಡ ಮನುಷ್ಯರನ್ನು ಪ್ರೀತಿಸಬೇಕು ಅಂತ ಹೇಳ್ತವೆ. ಹಿಂದೂ ಧರ್ಮದ ಬಂಧುಗಳಲ್ಲಿ ಕೇಳಿ, ಅವರು ಬೆಳಗ್ಗಿನ ಹೊತ್ತಿನಲ್ಲಿ ಸುಪ್ರಭಾತ ಹಾಡ್ತಾರೆ, ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಬಾರ್ಭವೇತ್, ಓಂ ಶಾಂತಿ ಶಾಂತಿ ಶಾಂತಿ. ಏನರ್ಥ? ಸರ್ವೇ ಭವಂತು ಸುಖಿನ, ಭೂಮಿಯ ಮೇಲಿರ್ತಕ್ಕಂತಹ ಸರ್ವರಿಗೂ ಸುಖ ಆಗ್ಬೇಕು, ಎಲ್ಲರೂ ನೆಮ್ಮದಿಯಿಂದ ಆರೋಗ್ಯದಿಂದ ಐಶ್ವರ್ಯದಿಂದ ಪ್ರೀತಿಯಿಂದ ವಿಶ್ವಾಸದಿಂದ ಬದುಕಬೇಕು, ಇಲ್ಲಿ ಶಾಂತಿಯ ಸಂಸ್ಥಾಪನೆಯಾಗಬೇಕು. ಇಸ್ಲಾಂ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಏನು ಹೇಳ್ತಾರೆ? ಇರ್ಹಮು ಮಂ ಫಿಲ್ ಅರ್ಲಿ ಯರ್ಹಮಕುಂ ಮಂ ಫಿಸ್ ಸಮಾ, ಭೂಮಿಯ ಮೇಲಿರುವ ಎಲ್ಲರೊಂದಿಗೂ ನೀವು ಪ್ರೀತಿ ತೋರಿಸಬೇಕು, ಎಲ್ಲರನ್ನು ಪ್ರೀತಿಯಿಂದ ನೋಡಬೇಕು, ಎಲ್ಲರಿಗೂ ನೀವು ಉಪಕಾರ ಮಾಡಬೇಕು, ಕಷ್ಟದಲ್ಲಿರುವವರಿಗೆ ನೀನು ನೆರವಾಗಬೇಕು. ನಿನ್ನ ಪಕ್ಕದಲ್ಲಿರುವವ ಯಾವ ಜಾತ್ಯವ ಇರಲಿ, ಅವನು ಹಸಿದಿರುವಾಗ ನೀನು ಹೊಟ್ಟೆ ತುಂಬ ಬಿರಿಯಾನಿ ಮಾಡಿ ಹೊಟ್ಟೆ ತುಂಬಿಸಿದರೆ ನೀನು ಮುಸಲ್ಮಾನನಲ್ಲ. ಇಷ್ಟು ಒಳ್ಳೆಯ ಮಾತುಗಳು. ಪಕ್ಕದ ಮನೆಯವ ಹಸಿದಿರುವಾಗ ಹೊಟ್ಟೆ ತುಂಬ ತಿನ್ನುವವನು ನಮ್ಮವನಲ್ಲ, ಹಿರಿಯರನ್ನು ಗೌರವಿಸದವ ನಮ್ಮವನಲ್ಲ, ಕಿರಿಯರಿಗೆ ಕರುಣೆ ತೋರಿಸದವ ನಮ್ಮವನಲ್ಲ, ಪತ್ನಿಯರನ್ನು ಪ್ರೀತಿಯಿಂದ ನೋಡದವನಿಗೆ ಅವ ನಿಮ್ಮಲ್ಲಿ ಅತ್ಯಂತ ಕೆಟ್ಟವ, ನಿಮ್ಮಲ್ಲಿ ಅತ್ಯಂತ ಒಳ್ಳೆಯ ಖೈರು ಖಿಯಾರುಕುಂ, ನಿಮ್ಮಲ್ಲಿ ಅತ್ಯಂತ ಒಳ್ಳೆಯವರು ತನ್ನ ಹೆಂಡತಿ ಮಕ್ಕಳಿಗೆ ಒಳ್ಳೆಯದನ್ನು ಮಾಡುವವ. ಈ ರೀತಿ ಮನುಷ್ಯರನ್ನು ಪ್ರೀತಿಸಲಿಕ್ಕೆ ಹೇಳಿದಂತಹ ಇಸ್ಲಾಂ. ಇಲ್ಲಿ ಕ್ರೈಸ್ತ ಬಂಧುಗಳಿದ್ದಾರೆ ನನಗೆ ಗೊತ್ತಿಲ್ಲ, ಕ್ರೈಸ್ತರಿದ್ದಾರಾ, ಕ್ರಿಶ್ಚಿಯಾನಿಟಿಯ ಜನರಿದ್ದಾರಾ? ಜೀಸಸ್ ಕ್ರೈಸ್ಟ್ ಏನ್ ಹೇಳ್ತಾನೆ? ಯು ಲವ್ ಯುವರ್ ಎನಿಮೀಸ್, ದ ವೇ ಟು ದಿ ಹೆವನ್ ಈಸ್ ಥ್ರೂ ಡೋರ್ ಆಫ್ ಯುವರ್ ನೇಬರ್. ನೀನು ನಿನ್ನ ನೆರೆಮನೆಯವನನ್ನು ಪ್ರೀತಿಸಬೇಕು. ನಿನ್ಗೆ ಸ್ವರ್ಗ ಇರೋದು ನಿನ್ನ ನೆರೆಮನೆಯವನ ಬಾಗಿಲಿನ ಮುಖಾಂತರ. ಈ ರೀತಿ ಇಲ್ಲಿರುವಂತಹ ಎಲ್ಲಾ ಧರ್ಮಗಳು, ಬಸವ ಧರ್ಮ ಏನ್ ಹೇಳ್ತದೆ? ಅಹಿಂಸಾ, ಅಹಿಂಸೆಯ ಬಗ್ಗೆ ಬಹಳಷ್ಟು ಹೇಳ್ತದೆ. ದಯೇ ಧರ್ಮದ ಮೂಲವಯ್ಯ, ದಯ ಇಲ್ಲದ ಧರ್ಮ ವಾವುದಯ್ಯ. ಕಲಬೇಡ, ಕೊಲಬೇಡ, ಹುಸಿಯನ್ನು ಉಡಿಯಲು ಬೇಡ. ಕಳವು ಮಾಡಬಾರದು, ಕಳ್ಳತನ ಮಾಡಬಾರದು, ಕೊಲೆ ಮಾಡಬಾರದು, ಸುಳ್ಳು ಹೇಳಬಾರದು, ಪರರನ್ನು ನಿಂದಿಸಬಾರದು, ಪರರ ಹಳಿಯಲು ಬೇಡ, ತನ್ನ ಬಣ್ಣಿಸಬೇಡ. ಈ ರೀತಿ ಉದಾತ್ತವಾದಂತಹ ಸಪ್ತ ಸೂತ್ರಗಳನ್ನು ಪ್ರತಿಪಾದನೆ ಮಾಡಿದಂತಹ ಬಸವ ಧರ್ಮ. ಈ ಎಲ್ಲ ಧರ್ಮಗಳ ಸಾರ ಸೈಯದುನ ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಅವರ ಹದೀಸುಗಳ ಮೂಲಕ, ಪವಿತ್ರವಾದ ಕುರ್ಆನಿನ ಮೂಲಕ ಅತ್ಯಂತ ಸ್ಪಷ್ಟವಾಗಿ ಮುಸಲ್ಮಾನರಿಗೆ ಹೇಳಿಕೊಟ್ಟಿದ್ದಾರೆ. ಅದನ್ನು ಕಲಿತುಕೊಂಡು ನಮ್ಮ ಬದುಕಿನಲ್ಲಿ ನಾವು ಅಳವಡಿಸಿಕೊಂಡರೆ ಜಗತ್ತಿನ ಅತ್ಯಂತ ಸುಪೀರಿಯರ್ ಜನರು ನಾವಾಗ್ತೇವೆ. ಅದಕ್ಕೆ ಏನ್ ಮಾಡಬೇಕು? ನಮ್ಮಲ್ಲಿ ಇಲ್ಮ್ ಇರಬೇಕು, ನಮ್ಮಲ್ಲಿ ನಾಲೆಜ್ ಇರಬೇಕು, ದೀನ್ ಏನು ಅಂತ ನಾವು ಕಲಿಬೇಕು. ಅದಕ್ಕೆ ಅವರು ಹೇಳಿದರು, ಅಲ್ ಇಲ್ಮು ಹಯಾತುಲ್ ಇಸ್ಲಾಂ, ಇಸ್ಲಾಮಿನ ಜೀವಂತಿಕೆ ಇರುವುದು ಇಲ್ಮನಲ್ಲಿ. ಇಲ್ಮ್ ಇಲ್ಲದಿದ್ದರೆ ಹೆಸರಿನಲ್ಲಿ ಒಬ್ಬ ಏನು ಮುಲ್ಲಾ ಸಾಹಿಬ್ ಅಥವಾ ರಸೂಲ್ ಸಾಹಬ್ ಆದ ಕೂಡಲೇ ಅವ ಮುಸಲ್ಮಾನ ಆಗುವುದಿಲ್ಲ. ಇಲ್ಮ್ ಇರಬೇಕು. ಅದಕ್ಕೆ ಬೇಕಾಗಿ ಇವತ್ತು ಸೈಯದ್, ನೀವು ನೋಡಿ ಅಲ್ಲಿ ಹೆಸರು ಕಾಜಿ ಸೈಯದ್ ಮೊಹಮ್ಮದ್ ಉಮರ್ ಉಲ್ ಫಾರೂಕ್ ಅಲ್ ಬುಖಾರಿ, ಕೇರಳದ ಕಲ್ಲಿಕೋಟೆಯವರು, ಮಂಗಳೂರಿನಿಂದ ಸುಮಾರು 300 ಕಿಲೋಮೀಟರ್ ಆಚೆಯವರು. ಅವರು ಏನು ಮಾಡಿದರು ಗೊತ್ತಾ? ಅವರು ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಖಾನ್ದಾನ್, ಅವರ ಕುಟುಂಬದಲ್ಲಿ ಜನಿಸಿದವರು. ಅವರು ಇಲ್ಮು ಕಲಿತರು, ಕೇರಳದಲ್ಲಿ ದೊಡ್ಡ ದೊಡ್ಡ ಗುರುಗಳ ಹತ್ರ ಹೋಗಿ ಇಲ್ಮು ಕಲಿತರು. ಆ ಬಳಿಕ ತಮಿಳುನಾಡಿನಲ್ಲಿರುವ ವೆಲ್ಲೂರು ಬಾಕಿಯಾತು ಸ್ವಾರಿಯಾತಿಗೆ ಹೋಗಿ ಅಲ್ಲಿ ದೀನ್ ಕಲಿತರು. ಅಲ್ಲಿಂದ ಸನದು ಪಡೆದು ಏನು ಪದವಿ, ಇಸ್ಲಾಮಿಕ್ ಪದವಿ ಪಡೆದು ಕೇರಳಕ್ಕೆ ಬಂದರು. ಮಂಗಳೂರು ಹತ್ತಿರ ಇರುವ ಮಂಜೇಶ್ವರ ಕಾಸರಗೋಡು ಪರಿಸರಕ್ಕೆ ಬಂದರು. ಅಲ್ಲಿ ಒಂದಷ್ಟು ಉಲಮಾಗಳನ್ನು ಬೆಳೆಸಿದರು. ನಂತರ ಸ್ವಂತ ಒಂದು ಸಂಸ್ಥೆಯನ್ನು ಕಟ್ಟಿದರು. ಅಲ್ಲಿ ಚಿಕ್ಕ ಮಕ್ಕಳಿಗೆ, ದೊಡ್ಡ ಮಕ್ಕಳಿಗೆ, ಹೆಣ್ಮಕ್ಕಳಿಗೆ, ಕುರಾನ್ ಹಾಫಿಜ್ ಮಾಡುವವರಿಗೆ, ಎಲ್ಲ ಬಗೆಯ ಜನರಿಗೂ ಕೂಡ ಇಲ್ಮನ್ನು ಕಲಿಸುವ ಕೆಲಸಗಳನ್ನು ಮಾಡಿದರು. ಅಲ್ಲಿ ಅಷ್ಟು ಸಾಲದೆ ದೂರದ ಇನ್ನು
ಹಲವಾರು ಪ್ರದೇಶಗಳಲ್ಲಿ ಸಣ್ಣ ಸಣ್ಣ ಮದರಸೆಗಳನ್ನು ಕಟ್ಟಿದ್ರು. 5,000 ಮಕ್ಕಳು ಅವತ್ತು ಅವರು ಅಲ್ಲಿ ಕಲಿತಾ ಇದ್ದಾರೆ. ನಂತರ ಏನು ಮಾಡಿದ್ರು, 54ನೇ ವರ್ಷದಲ್ಲಿ ಅಲ್ಲಾಹನ ತಲಾಹ್ ಆಗಿತ್ತು, ವಫಾತ್ ಆದ್ರು. ಆದರೆ ಇವತ್ತು ಕೂಡ ಅವರ ಕಬರು ಶರೀಫ್ ನೀವು ನೋಡಬಹುದು, ಸಾವಿರಾರು ಜನರು ಅಲ್ಲಿ ದುಆ ಮಾಡ್ತಾ ಇರ್ತಾರೆ. ಅವರ ಪುತ್ರರಾದಂತಹ ಸಯ್ಯಿದ್ ಶಹೀರ್ ಅಲ್ ಬುಖಾರಿ, ಚಿಕ್ಕ ಯುವಕ, ಇನ್ನು ಕೂಡ 35ರ ಆಸುಪಾಸಿನಲ್ಲಿರುವಂತಹ ಯುವಕ. ಅಲ್ಲಾಹು ಅವರಿಗೆ ಇನ್ನಷ್ಟು ಆಫಿಯತ್ತಿನೊಂದಿಗೆ ದೀರ್ಘ ಆಯುಷ್ಯವನ್ನು, ಖಿದ್ಮತ್ತಿಗಾಗಿರುವ ತೌಫೀಕನ್ನು ಕೊಡ್ಲಿ. ಆಮೀನ್ ಯಾ ರಬ್ಬಲ್ ಆಲಮೀನ್. ಆನಂತರ ಕರ್ನಾಟಕದ ವಿವಿಧ ಕಡೆಗಳಲ್ಲಿ, ಹಾವೇರಿಯಲ್ಲಿ ಮೊಯಿನು ಸುನ್ನಾ ಅದರ ಅಧ್ಯಕ್ಷರು ಈ ತಂಗಳ್, ಮಹಾರಾಷ್ಟ್ರದ ರತ್ನಗಿರಿಯಲ್ಲಿ ದಾರುಲ್ ಹಬೀಬಿ ವಿದ್ಯಾ ಸಂಸ್ಥೆ ಅದರ ಅಧ್ಯಕ್ಷರು ಈ ತಂಗಳ್. ಇವತ್ತು ನಿಮ್ಮ ಊರಿನಲ್ಲಿ ಇಲ್ಲಿ ಒಂದು ಇಷ್ಟು ಸುಮಾರು, ಮಂಗಳೂರಿನಿಂದ ನಾವು ನಿನ್ನೆ ಬರಬೇಕಾದ್ರೆ 550 ಕಿಲೋಮೀಟರ್, 14 ಗಂಟೆಯ ಯಾತ್ರೆ. ನಿನ್ನೆ ಮಧ್ಯಾಹ್ನ ಹೊರಟವರು ಇವತ್ತು ಬೆಳಿಗ್ಗೆ ಮುಟ್ಟಿದೀವಿ. ಆದರೆ ಒಂದೇ ಉದ್ದೇಶ, ಇಲ್ಲಿ ಎಲ್ಲ ಅಲ್ಲಾಹನ ದೀನ್ ಇಲ್ಮ್ ಇಲ್ಲಿ ಬೆಳಗಬೇಕು. ಅವತ್ತು ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಹತ್ರದಿಂದ ಸಹಾಬತ್ತುಗಳು ಇಲ್ಲಿ ಬಂದ ಕಾರಣ ನಮಗೆ ಇಸ್ಲಾಂ ಸಿಕ್ಕಿದೆ. ಇವತ್ತು ಎಲ್ಲಿ ಇಸ್ಲಾಂ ಬೇಕಾದಷ್ಟು ಇಲ್ಲ, ಅಲ್ಲಿಗೆ ಹೋಗಿ ಅಲ್ಲಾಹನ ದೀನನ್ನು ಕಲಿಸಬೇಕು. ಅದಕ್ಕಾಗಿ ತಂಗಳರವರ ಬಳಿ ಕಲಿತಂತಹ ಸಿದ್ದೀಕ್ ಸಕಾಫಿ ಹಜರತ್ರಂತಹ ಚಿಕ್ಕ ಚಿಕ್ಕ ಪ್ರಾಯದ ಉಲಮಾಗಳು ಇನ್ನೂ ಅವರಿಗೆ ಮದುವೆ ಆಗಿಲ್ಲ. ಬೇಕಾದಷ್ಟು ಜವಾಬ್ದಾರಿಗಳು ಮಾಡ್ಲಿಕ್ಕಿದೆ, ಆದರೆ ದೀನ್ನ ಜವಾಬ್ದಾರಿ ದೊಡ್ಡದು ಅಂತ ತಿಳ್ಕೊಂಡ್ಬಿಡ. ಅವರು ಒಳ್ಳೆಯ ಭಾಷಣಗಾರರು, ಮಂಗಳೂರಿನಲ್ಲಿ ಅವರು ಕೆಲಸಕ್ಕೆ ನಿಂತರೆ ತಿಂಗಳಿಗೆ 30,000-40,000 ಸಂಪಾದನೆ ಮಾಡಬಹುದು. ಗಲ್ಫಿಗೆ ಹೋದರೆ 100,000 ರೂಪಾಯಿ ಅವರಿಗೆ ಸಂಪಾದನೆ ಮಾಡಬಹುದು. ಅದನ್ನು ಬಿಟ್ಟು ಅವರು ಇಲ್ಲಿಗೆ ಬಂದಿರೋದು ಯಾಕೆ? ಅಲ್ಲಾಹನ ದೀನ್. ಹಾಗಾಗಿ ನನ್ನ ಪ್ರೀತಿಯ ಸಹೋದರರೇ, ಇವತ್ತು ಆ ಮಲ್ಹರ್ ವಿದ್ಯಾಸಂಸ್ಥೆಯ ಒಂದು ಪುಟ್ಟ ದೀಪವನ್ನು, ಅದರ ಹೆಸರು ಮಲ್ಹರ್ ನೂರ್, ಪ್ರಕಾಶದ ಪ್ರದರ್ಶನ, ಅದರ ಏನು ಬಹಿರಂಗಗೊಳಿಸುವಿಕೆ, ಇವತ್ತು ಅದರ ಒಂದು ಸಣ್ಣ ನೂರನ್ನ, ಒಂದು ಬೆಳಕನ್ನ ಈ ಪ್ರದೇಶದಲ್ಲಿ ನಾವು ಹೊತ್ತಿಸ್ತಾ ಇದ್ದೇವೆ. ನಿಮ್ಮ ಸಂಪೂರ್ಣವಾದ ಸಹಕಾರ ಬೇಕು. ಈಗ ನಿಮ್ಮ ಹತ್ರ ಒಂದು ಡೊನೇಷನ್ ಬಾಕ್ಸ್ ತರ್ತಾರೆ, ಬಕೆಟ್ ತರ್ತಾರೆ. ಒಳ್ಳೆಯ ಮನಸ್ಸಿನಿಂದ ಅಲ್ಲಾಹನಿಂದ ಪುಣ್ಯ ಸಿಗಬೇಕು ಅಂತ ಹೇಳುವ ಉದ್ದೇಶದಿಂದ ಬಹಳಷ್ಟು, ನಿಮಗೆ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಕೊಡಬೇಕು. ಒಂದು ಸಂಸ್ಥೆ ನಡೆಸಬೇಕಾದ್ರೆ ಅವರೇನು ಏನು ಹುಟ್ಟುವಾಗ ಚಿನ್ನದ ತೊಟ್ಟಿಲಲ್ಲಿ ಮಲಗಿ ಬಂದವರಲ್ಲ, ಚಿನ್ನದ ಏನು ಚಮಚದಲ್ಲಿ ಹಾಲು ಕುಡಿದವರಲ್ಲ, ಬಡ ಕುಟುಂಬದವರು. ಅಲ್ಲಾಹು ಕೊಟ್ಟ ಪ್ರಭಾವವನ್ನು ಬಳಸಿ ನಿಮ್ಮಂತಹ ಉದಾರಿಗಳ ಹತ್ರ ಹೋಗಿ ಅವರಿಂದ ಬೇಡಿ, ಅವರಿಂದ ಸಹಾಯಗಳನ್ನು ಕೇಳಿ 5,000 ಮಕ್ಕಳನ್ನು ಅಲ್ಲಿ ಬೆಳೆಸ್ತಾ ಇದ್ದಾರೆ. ಅದೇ ರೀತಿ ಇಲ್ಲಿ ಸಹ ಬೆಳೀಬೇಕು, ಬಹಳ ಖರ್ಚು ಇದೆ. ಅದನ್ನೆಲ್ಲ ನಾವು ಸಾಧ್ಯವಾದಷ್ಟು ಕೊಡಬೇಕು, ಮತ್ತು ನಾವು ಕೂಡ ಇಲ್ಮ್ ಕಲೀಲಿಕ್ಕೆ ಎಲ್ಲ ಅವಕಾಶಗಳನ್ನು ಬಳಸಬೇಕು. ಮನ್ ಸಲಕ ತರೀಕನ್ ಯಲ್ತಮಿಸು ಫೀಹಿ ಇಲ್ಮನ್ ಸಹಲಲ್ಲಾಹು ಲಹು ತರೀಕನ್ ಇಲಲ್ ಜನ್ನಾ. ಯಾರು ಇಲ್ಮ್ ಕಲಿಯುವ ದಾರಿಗೆ ತರೀಕಿಗೆ ಪ್ರವೇಶ ಮಾಡ್ತಾರೆ ಅವನಿಗೆ ಜನ್ನತ್ತಿನ ತರೀಕನ್ನ ಅಲ್ಲಾಹು ಸುಲಭಗೊಳಿಸ್ತಾನೆ. ಅಲ್ಲಾಹು ತೌಫೀಕ್ ನೀಡಲಿ. ಅದೇ ರೀತಿ ಮುಸಲ್ಮಾನರಾದ ನಾವು, ನಾ ಮುಸಲ್ಮಾನರು ಅಂತೇಳಿ ಅಲ್ಲ, ಎಲ್ಲರೂ ಕೂಡ ಗಮನಿಸಬೇಕಾದ ವಿಷಯ, ಇವತ್ತು ಭಾರತದಲ್ಲಿ ಬಹಳಷ್ಟು ಅಭಿವೃದ್ಧಿ ಆಗ್ತಾ ಇದೆ, ಆದರೆ ಜನ ಬಹಳಷ್ಟು ಬಡವರಾಗ್ತಾ ಇದ್ದಾರೆ. ಅದಕ್ಕೆ ಒಂದು ಮುಖ್ಯ ಕಾರಣ ಬಡತನ. ಬಡತನಕ್ಕೆ ಒಂದು ಮುಖ್ಯ ಕಾರಣ ಮದ್ಯಪಾನ, ಶರಾಬಿಗಳು, ಕುಡಿಯುವುದು. ಬೆಳಗ್ಗಿಂದ ಸಂಜೆವರೆಗೆ ದುಡಿತಾರೆ, ಸಂಪಾದಿಸಿದನ್ನೆಲ್ಲ ಸಂಜೆ ಹೋಗಿ ಕುಡಿತಾರೆ, ಹೆಂಡತಿ ಮಕ್ಕಳಿಗೆ ಹೊಡಿತಾರೆ. ಇಸ್ಲಾಂ ಬಹಳ ವಿರೋಧ ಮಾಡಿದು, ಯಾವತ್ತು ಮದ್ಯಪಾನ ಕುಡಿಬಾರದು, ಮದ್ಯಪಾನ ಮಾಡಬಾರದು. ಅಲ್ ಖಮ್ರು ಮಿಫ್ತಾಹು ಕುಲ್ಲಿ ಶರ್ರಿನ್, ಎರಡು ವಿಷಯ ತಿಳ್ಕೊಳ್ಳಿ, ಅಸ್ಸಲಾತು ಮಿಫ್ತಾಹುಲ್ ಜನ್ನಾ, ಸ್ವರ್ಗದ ಕೀಲಿಕೆ ಯಾವುದು? ನಮಾಜ್. ಎಲ್ಲ ಶರ್ರನ ಕೀಲಿಕೆ ಶರಾಬ್. ಎರಡು ಕೀಲಿಕೈಗಳ ಬಗ್ಗೆ ನೆನಪಿಟ್ಕೊಳ್ಳಿ, ಎಲ್ಲ ಶರ್ರುಗಳು ಎಲ್ಲ ಕೆಡುಕುಗಳು. ಮದ್ಯಪಾನ ಮಾಡಿದ್ರೆ ಕ್ಯಾನ್ಸರ್ ಬರ್ತದೆ, ಕರುಳುಗಳು ಬೆಂದು ಹೋಗ್ತದೆ, ಬೇರೆ ಬೇರೆ ರೋಗ ಬರ್ತದೆ, ತನ್ನ ಪ್ರಜ್ಞೆ ಇರುವುದಿಲ್ಲ, ಆಕ್ಸಿಡೆಂಟ್ ಮಾಡಿ ಸಾಯ್ತಾನೆ, ಹಲವರನ್ನು ಸಾಯಿಸ್ತಾನೆ. ಎಲ್ಲಕ್ಕಿಂತ ಮುಖ್ಯವಾಗಿ ಈಮಾನ್ ಹೊರಟು ಹೋಗ್ತದೆ.
ಯಾರು ಮದ್ಯಪಾನ ಮಾಡ್ತಾನೆ ಅವನ ಈಮಾನ್ ಹೊರಟು ಹೋಗ್ತದೆ. ಆದ್ದರಿಂದ ನೀವು ಮಾಡಬೇಕಾದ ಮತ್ತೊಂದು ಪ್ರತಿಜ್ಞೆ, ಯಾವತ್ತೂ ನಾನು ಮದ್ಯಪಾನ ಮಾಡುವುದಿಲ್ಲ. ನಾನು ಸಾಯುವಾಗ, ನಾನು ಮರಣ ಹೊಂದುವಾಗ ಅಲ್ಲಾಹು ಖುಷಿ ಪಡಬೇಕು. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬಂದು ಆಶೀರ್ವಾದ ಮಾಡಬೇಕು. ಅಲ್ಲಾಹನ ರಹಮತ್ತಿನ ಮಲಕುಗಳು ಏನ್ ಹೇಳ್ತಾರ, ಮಲಕುಗಳಿಗೆ ಫರಿಸ್ತೆ ಫರಿಸ್ತೆಗಳು ಬರಬೇಕು, ಅವರು ನಮ್ಮನ್ನ ಎತ್ತಿಕೊಂಡು ಸ್ವರ್ಗಕ್ಕೆ ಹೋಗ್ಬೇಕು, ಜನ್ನತ್ತಿಗೆ. ಅದಕ್ಕೆ ನಾನೇನ್ ಮಾಡಬಾರದು, ನಮಾಜ್ ಕೈ ಬಿಡಬಾರದು, ಮದ್ಯಪಾನ ಮಾಡಬಾರದು. ಈ ಎರಡು ವಿಷಯದಲ್ಲಿ ನೀವು ಸರಿಯಾದರೆ ಇನ್ಶಾ ಅಲ್ಲಾ ಜನ್ನತ್ ಜರೂರಿ ಹೇ. ಅಲ್ಲಾಹು ತೌಫೀಕ್ ಕೊಡ್ಲಿ. ಎಲ್ಲರೂ ಪ್ರಾರ್ಥನೆ ಮಾಡಿ ಇನ್ಶಾ ಅಲ್ಲಾ. ಹಜರತ್ ಅಲ್ಲಾಮ ಮೌಲಾನ ಸೈಯದ್ ಮೊಹಮ್ಮದ್ ಉಮರುಲ್ ಸೈಯದ್ ಮೊಹಮ್ಮದ್ ಅಬ್ದುಲ್ ರಹಮಾನ್ ಅಲ್ ಬುಖಾರಿ, ಅಬ್ದುಲ್ ರಹಮಾನ್ ಶಹೀರ್ ಅಲ್ ಬುಖಾರಿ ತಂಗಳವರು ಆಶೀರ್ವಾದ ಮಾಡ್ತಾರೆ. ನಾಳೆ ಗುರುವಾರ ಅಲ್ಲ, ತಿಂಗಳ ಕೊನೆ ಗುರುವಾರ ಅವರ ಸಂಸ್ಥೆಯಲ್ಲಿ ಒಂದು ಸಲಾತ್ ಮಜ್ಲಿಸ್ ನಡೀತದೆ, ದರೂದ್ ಮಜ್ಲಿಸ್. ಸಾವಿರಾರು ಜನ ಬರ್ತಾರೆ, ಎಲ್ಲ ದಿನ ಅವರ ರೂಮಿಗೆ ಜನ ಬರ್ತಾರೆ. ಶುಕ್ರವಾರ ಮತ್ತು ಶನಿವಾರ, ಶುಕ್ರವಾರ ಶನಿವಾರ ಆದಿತ್ಯವಾರ ಇಲ್ಲ, ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಒಂದೊಂದು ದಿನ ನೂರಾರು ಜನ ಬರ್ತಾರೆ. ಕ್ಯಾನ್ಸರ್ ರೋಗಿಗಳು, ಡಾಕ್ಟರ್ ಹೇಳ್ತಾರೆ ಆಗುವುದಿಲ್ಲ, ರಿಜೆಕ್ಟೆಡ್ ಕೇಸ್, ಸಾಯುವುದೊಂದೇ ಬಾಕಿ. ಆಂಬುಲೆನ್ಸ್ ನಲ್ಲಿ ಹಾಕೊಂಡು ಬರ್ತಾರೆ. ಅವರು ಕರಾಮತ್ ಏನು ಮಾಡ್ತಾರೆ ಗೊತ್ತಾ, ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮೇಲೆ ಅವರ ಹೆಸರಲ್ಲಿ ದುಆ ಮಾಡಿ ದರೂದ್ ಹೇಳಿ ಅವರ ಪವಿತ್ರವಾದ ನಾಲಗೆಯಿಂದ ಏನ್ ಮಾಡ್ತಾರೆ, ಮಂತ್ರ ನೀರಿಗೆ ಮಂತ್ರಿಸಿ ಕೊಡ್ತಾರೆ. ಅವರ ತಂದೆ ಬಹಳ ದೊಡ್ಡ ಕರಾಮತ್ ಇರುವ ಮನುಷ್ಯ, ಎಷ್ಟೋ ರೋಗಿಗಳನ್ನು ಗುಣಪಡಿಸಿದ್ದಾರೆ, ನನಗೆ ಬಹಳಷ್ಟು ಅನುಭವ ಇದೆ. ಅವರ ಹೆಸರಲ್ಲಿ ದುಆ ಮಾಡಿಸ್ತಾರೆ, ಫಾತ್ಯ ಓದಿಸ್ತಾರೆ. ಎಷ್ಟೋ ಕ್ಯಾನ್ಸರ್ ರೋಗಿಗಳು ಸಂಪೂರ್ಣವಾಗಿ ಗುಣಮುಖವಾದಂತಹ ಕಥೆಗಳು, ಚರಿತ್ರೆಗಳು, ಘಟನೆಗಳು ಕಣ್ಣ ಮುಂದೆ ಇದೆ. ಒಂದು ಎರಡು ಹತ್ತು ನೂರೇನಲ್ಲ, ಅಷ್ಟು ಪವರ್ ಇರುವಂತದ್ದು ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮೇಲಿನ ದರೋ. ಅದರ ಜೊತೆಗೆ ಅವರ ದೇಹದಲ್ಲಿ ಹರಿಯುತ್ತಿರುವ ರಕ್ತ ಯಾವುದು ಗೊತ್ತಾ, ಸೈಯದಿನ ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ದೇಹದಲ್ಲಿ ಹರಿದಂತಹ ರಕ್ತದ ಒಂದು ಭಾಗ. ಯಾಕೆ, ಅವರ ಕುಟುಂಬ ಅವರು, ಅದಕ್ಕೆ ಬಹಳ ಬೆಲೆ ಇದೆ. ಹಾಗಾಗಿ ಎಲ್ಲ ಸಮಸ್ಯೆ ಸಂಕಟಗಳನ್ನು ಹೊತ್ತು ತರುವ ವ್ಯಕ್ತಿಗಳಿಗೆ ಅವರೊಂದು ಆಶ್ರಯ, ಒಂದು ಪರಿಹಾರ ಕೇಂದ್ರ. ಇನ್ಶಾ ಅಲ್ಲಾ ನೀವು ಈ ಸಂಸ್ಥೆಯನ್ನು ಇಲ್ಲಿ ಗಟ್ಟಿಯಾಗಿ ಬೆಳೆಸಿ ಅವರು ಕೂಡ ತಿಂಗಳಿಗೊಮ್ಮೆಯೋ ಎರಡು ತಿಂಗಳಿಗೊಮ್ಮೆಯೋ ಇಲ್ಲಿಗೆ ಬರುವಂತಹ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ. ಈ ಊರಿನಲ್ಲಿ ಕೂಡ ನಮ್ಮ ಕೇವಲ ಮುಸಲ್ಮಾನರಿಗೆ ಮಾತ್ರ ಅಲ್ಲ, ಕಷ್ಟದಲ್ಲಿ ಯಾರಿದ್ರು ಕೂಡ ಅವರ ಆ ಸಾನ್ನಿಧ್ಯಕ್ಕೆ ಬರಬಹುದು. ಅಲ್ಲಾಹು ಅವರ ಮೂಲಕ, ಅಲ್ಲಾಹು ಎಲ್ಲ ಕೊಡುವಂಥದ್ದು ಅಲ್ಲಾಹೇ, ಅದಕ್ಕೆ ಒಂದೊಂದು ಸಬಬ್ ಇರ್ತದೆ, ಇವರು ಒಂದು ಸಬಬ್ ಆಗ್ತಾರೆ. ಅಲ್ಲಾಹು ತೌಫೀಕ್ ಮಾಡಲಿ, ನಿಮ್ಮೆಲ್ಲರ ಪ್ರಾರ್ಥನೆ ಇರಲಿ. ವಾಹುರ್ ದಾವಾನ ಅನಿಲ್ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಮ್ ವರಹ್ಮತುಲ್ಲಾಹಿ ವಬರಕಾತುಹು. ಇನ್ಶಾ ಅಲ್ಲಾಹ್ ಈ ಕಾರ್ಯಕ್ರಮ ಅದೃಷ್ಟ